ಭಾವಿಗಳಲ್ಲಿ ಯುವಕರಲ್ಲಿ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿ. ಒಂದು ಕಾಡಿತ್ತು, ಸ್ವಲ್ಪ ಸ್ವಲ್ಪ ಒಂದು ಕಾಡಿತ್ತು. ಆ ಕಾಡಿನಲ್ಲಿ ಒಂದು ಸಣ್ಣ ನದಿ ಹರಿತಾ ಇತ್ತು. ಆ ನದಿಯ ದಂಡೆಯ ಮೇಲೆ ಒಂದು ಗುರುಕುಲ ಇತ್ತು. ಆ ಗುರುಕುಲದಲ್ಲಿ ಮಕ್ಕಳಿಗೆ ಸಂಗೀತ ಕಲಿಸ್ತಿದ್ರು. ಒಬ್ಬರು ಪಿಯಾನೋ ಕಲಿತಿದ್ರು, ಪೆಟ್ಟಿಗೆ ಬಾರಿಸುವುದನ್ನು ಕಲಿತಿದ್ರು, ಒಬ್ಬರು ಹಾಡುವುದನ್ನು ಕಲಿತಿದ್ರು, ಒಬ್ಬರು ವೈಲಿನ್ ಕಲಿತಿದ್ರು, ಒಬ್ಬರು ತಬಲಾ ಬಾರಿಸುವುದನ್ನು ಕಲಿತಿದ್ರು, ಒಬ್ಬರು ಮೃದಂಗ ಬಾರಿಸೋದು ಕಲಿತಿದ್ರು. ಹೀಗೆ ಅವರೆಲ್ಲ ಬೆಳಿಗ್ಗೆ ತಮ್ಮ ಕಾರ್ಯ ಮುಗಿದ ಮೇಲೆ, ಸೇವಾದಿಗಳು ಮುಗಿದ ಮೇಲೆ ಒಂದೊಂದು ಗಿಡದ ಕೆಳಗೆ ಕುಳಿತುಕೊಂಡು ಹಾಡುವ ಅಭ್ಯಾಸ ಮಾಡ್ತಿದ್ದ. ತಬಲಾ ಬಾರಿಸೋದು ಮಾಡ್ತಿದ್ದ, ಪೆಟ್ಟಿಗೆ ಬಾರಿಸುವುದು ಮಾಡ್ತಿದ್ದ, ಮೃದಂಗ ಬಾರಿಸುವುದನ್ನು ಮಾಡ್ತಿದ್ದ. ಒಬ್ಬ ಹುಡುಗ ಮೃದಂಗ ಬಾರಿಸಲಿಕ್ಕೆ ಶುರುವಾದ ತಕ್ಷಣ ಆ ಕಾಡಿನೊಳಗೆ ಒಂದು ಸಣ್ಣ ಕುರಿ ಹಿಂಡು, ಒಬ್ಬ ಕುರಿ ಕಾಯುವ ಹುಡುಗ ಕುರಿಮರಿಗಳನ್ನು ಮೇಯಿಸಲಿಕ್ಕೆ ಬರ್ತಿದ್ದ. ಈ ಹುಡುಗ ಯಾವಾಗ ಮೃದಂಗ ಬಾರಿಸಲಿಕ್ಕೆ ಶುರು ಮಾಡ್ತಿದ್ದ, ಅವಾಗ ಕುರಿ ಹಿಂಡಿನಿಂದ ಒಂದು ಸಣ್ಣ ಕುರಿಮರಿ ಓಡಿ ಬಂದು ಮೃದಂಗ ಬಾರಿಸೋನ ಮುಂದೆ ತೆನೆ ಹಾಕ್ತಿತ್ತು. ಆ ಮೃದಂಗ ಬಾರಿಸೋ ಹುಡುಗನಿಗೆ ಆಶ್ಚರ್ಯ ಆಯಿತು. ಪ್ರತಿನಿತ್ಯ ಇವ ಯಾವಾಗ ಮೃದಂಗ ಬಾರಿಸ್ತಿದ್ದ, ಮೃದಂಗದ ಧ್ವನಿ ಕೇಳಿದ ತಕ್ಷಣನೇ ಆ ಕುರಿ ಹಿಂಡಿನಿಂದ ಕುರಿಮರಿ ಓಡೋಡಿ ಬಂದು ಮೃದಂಗ ಬಾರಿಸೋನ ಮುಂದೆ ತೆನೆ ಹಾಕ್ತಿತ್ತು, ಅದು ಓಣಳ್ಳಾಡಿಸ್ತಿತ್ತು. ಒಂದು ದಿವಸ ಮೃದಂಗ ಬಾರಿಸುವ ವ್ಯಕ್ತಿ ಕುರಿಮರಿ ಕೇಳ್ದ, ಅಲ್ಲ ನಾ ಯಾವಾಗ ಮೃದಂಗ ಬಾರಿಸ್ತೀನಿ, ಅವಾಗವಾಗ ನೀ ನನ್ನೆದುರು ಬಂದು ನಿಂತು ಓಣಳ್ಳಾಡಿಸ್ತೀಯಲ್ಲ ಯಾಕೆ. ಅವಾಗ ಕುರಿಮರಿ ಹೇಳ್ತದೆ, ನೀ ಯಾವಾಗ ಮೃದಂಗ ಬಾರಿಸ್ತೀ, ಯಾವಾಗ ನಿನ್ನ ಮೃದಂಗದಿಂದ ಧಿಮಿ 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 ಕಿಟ್ಟತಕ್ಕ ಅನ್ನುವ ಶಬ್ದ ನನ್ನ ಕಿವಿಯೊಳಗೆ ಹೋಗ್ತೈತೆಲ್ಲ, ಅವಾಗೆಲ್ಲ ನನ್ನ ಹೃದಯದಲ್ಲಿ ಪ್ರೇಮದ ತರಂಗಗಳೇ ಹೇಳ್ತಾವ. ಅವಾಗ ಆ ಮೃದಂಗ ಬಾರಿಸುವ ಹುಡುಗನಿಗೆ ಆಶ್ಚರ್ಯ ಆಯ್ತು, ಅಲ್ಲ ನಾ ಮೃದಂಗ ಬಾರಿಸುವುದಕ್ಕೂ ನಿನ್ನ ಹೃದಯದಲ್ಲಿ ಪ್ರೇಮದ ತರಂಗ ಹೇಳುವುದಕ್ಕೂ ಏನು ಸಂಬಂಧ. ಕುರಿಮರಿ ಹೇಳ್ತದೆ, ಬಹಳ ಅದ್ಭುತ ಸಂಬಂಧ ಇದೆ. ಯಾವಾಗ ನೀ ಮೃದಂಗ ಬಾರಿಸ್ತಿ, ಯಾವಾಗ ಅದರೊಳಗಿಂದ ನಿನ್ನ ಮೃದಂಗದಿಂದ ಧಿಮಿ ಧಿಮಿ ಕಿಟತಕ ಅನ್ನುವ ಶಬ್ದ ಬರ್ತೈತಿ, ಆ ಶಬ್ದ ಕೇಳಿದಾಗೆಲ್ಲ ನನ್ನ ಹೃದಯದೊಳಗೆ ಪ್ರೇಮದ ತರಂಗಗಳೇ ಹೇಳ್ತಾವೆ, ಯಾಕಂದ್ರೆ ನೀ ಬಾರಿಸುವ ಮೃದಂಗ ತಯಾರಾಗಿದ್ದು ನನ್ನ ತಾಯಿಯ ಚರ್ಮದಿಂದ ತಯಾರಾಗಿತ್ತು. ಹಾಗೆ ಎಲ್ಲೆಲ್ಲಿ ಈ ವಿಶ್ವದಲ್ಲೆಲ್ಲ ವಚನಗಳ ಶಬ್ದ ಯಾರ್ಯಾರ ಕಿವಿಯೊಳಗೆ ಬೀಳತೈತೆಲ್ಲ ಅವರ ಹೃದಯದೊಳಗೆಲ್ಲ ಭಕ್ತಿಯ ತರಂಗಗಳೇ ಹೇಳ್ತಾವ. ಯಾಕಂದ್ರೆ ಅಂಥ ವಚನಗಳು ಬರೆದಿದ್ದು ಈ ಬಸವ ಕಲ್ಯಾಣದ ಕರ್ಮಭೂಮಿ. ಇವತ್ತು ಬಸವಣ್ಣನವರ ಮೂರ್ತಿ ಥೇಮ್ಸ್ ನದಿಯ ದಂಡೆಯ ಮೇಲೆ ಸ್ಥಾಪಿಸಲ್ಪಟ್ಟರು. ಯಾರು ಲಂಡನದ ಬಸವಣ್ಣ ಅಂದಿಲ್ಲ, ಕಲ್ಯಾಣದ ಬಸವಣ್ಣ ಅಂದ್ರೆ ಹೊರತು ಲಂಡನದ ಬಸವಣ್ಣ. ಇದು ಅದ್ಭುತ ಭೂಮಿ. ಯಾವ ಭೂಮಿಯಲ್ಲಿ ಇದು ಕರ್ಮ ಭೂಮಿ, ಇದು ಧರ್ಮ ಭೂಮಿ. ಯಾವ ಭೂಮಿಯಲ್ಲಿ ದೇವರನ್ನ ಪೂಜಿಸುವ ಕೈಗಳಿಗಿಂತ ಕಸ ಹೊಡೆಯುವ ಕೈಗಳು ದೇವರನ್ನ ಪೂಜಿಸುವ ಕೈಗಳಿಗಿಂತ ಶ್ರೇಷ್ಠ ಎನ್ನುವ ಕಾಯಕದ ತತ್ವ ಹೇಳಿದ ಭೂಮಿ. ಸೂರ್ಯ ಒಬ್ಬನೇ, ಸೂರ್ಯಗಳು ಅಂತ ನಾವೆಂದು ಅಂದಿಲ್ಲ, ಗಾಳಿಗಳು ಅಂತ ಬಹುವಚನ ಬಳಸಿಲ್ಲ, ನೀರುಗಳು ಅಂತಿಲ್ಲ. ಸೂರ್ಯ ಒಂದೇ, ಗಾಳಿ ಒಂದೇ, ಬೆಳಕು ಒಂದೇ, ನೆಲ ಒಂದೇ. ಹಾಗಿದ್ರೆ ಜಾತಿಗಳು ಅಂತ ಬಹುವಚನ ಯಾಕಪ್ಪ, ಧರ್ಮಗಳು ಅಂತ ಬಹುವಚನ ಯಾಕಪ್ಪ. ಹಾಗೆ ಸೂರ್ಯ ಒಬ್ಬನೇನೋ, ಗಾಳಿ ಒಂದೇನೋ, ಬೆಳಕು ಒಂದೇನೋ, ನೆಲ ಒಂದೇನೋ, ಜಾತಿಗಳು ಬೇರೆ ಏಕೆ ಅಂತ ನೆಲ ಮುಂದೆ ಹೊಲಗೇರಿ ಶಿವಾಲಯಕ್ಕೆ ಎನ್ನುವ ಸಮರತೆಯ ತತ್ವ ಸಾರಿದ ಭೂಮಿ ಇದು ಬಸವ ಕಲ್ಯಾಣ.
ಉಂಡು ಸಂತೋಷ ಪಡೋದಲ್ಲ ಉಳಿಸಿ ಸಂತೋಷ ಕೊಡು ದಾಸೋಹ ಅಂದ್ರ ಬರೇ ಉಣಿಸೋದಲ್ಲ ಉಂಡವನ ಮುಖದ ಮೇಲಿನ ಕಡೆಗಿಂತ ಉಣಿಸಿದವನ ಮುಖದ ಮೇಲೆ ಹೆಚ್ಚು ಕಡೆ ಇತ್ತು ಅಂದ್ರೆ ಅದಕ್ಕೆ ದಾಸೋಹ ಅಂತಾರಂತದೆ ಅಹಂ ಪ್ರಜ್ಞೆ ನೀಗಿ ಸೋಹಂ ಪ್ರಜ್ಞೆಯನ್ನು ಸಂಪಾದಿಸಿ ದಾಸೋಹಂ ಪ್ರಜ್ಞೆ ವಿಸ್ತಾರವಾಗಿ ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ ಎಂದು ವಚನ ರಚಿಸಿದ ಭೂಮಿ ಇದು ಬಸವ ಕಲ್ಯಾಣ. ಇಂಥ ಅದ್ಭುತ ಭೂಮಿಯ ಕರ್ತೃ ಇಲ್ಲೊಂದು ಅದ್ಭುತವಾದ ಧಾರ್ಮಿಕ ಸಾಮಾಜಿಕ ವಾತಾವರಣ ನಿರ್ಮಾಣ ಆಗಿದ್ದು ಈ ಮಣ್ಣಿನೊಳಗೆ. ಇದರ ಹೀರೋ ಲೀಡರ್ ಬಸವಣ್ಣನವರು. ಎಷ್ಟು ಅದ್ಭುತ ಕೆಲಸ ಮಾಡಿದ್ರು ಅಂದ್ರೆ ಬಸವಣ್ಣನವ್ರ ಬಗ್ಗೆ ನಾವು ನೂರಾರು ಸಾವಿರಾರು ಮಾತುಗಳಲ್ಲಿ ಅವರ ವ್ಯಕ್ತಿತ್ವವನ್ನು ಹೇಳುವುದಕ್ಕಿಂತ ಒಂದೇ ಒಂದು ಮಾತಿನಲ್ಲಿ ಹೇಳುವುದಾದರೆ ಇಂಗ್ಲಿಷ್ನಲ್ಲಿ ಒಂದು ಶಬ್ದ ಇದೆ ಸೇಂಟ್ ಅಂತ. ಸೇಂಟ್ SAINT ಸೇಂಟ್ ಅಂದ್ರೆ ಸಂತ ಅಂತ. ಭಾರತದ ಹಿಮಾಲಯಕ್ಕೆ ಅತ್ಯಂತ ಎತ್ತರದ ಪರ್ವತಕ್ಕೆ ಹೆಂಗ್ ಮೌಂಟ್ ಎವರೆಸ್ಟ್ ಅಂತ ಕರಿತೀವಿ ಹಾಗ ಭಾರತದ ಸಂತರ ಸಾಲಿನಲ್ಲಿ ಬಸವಣ್ಣ ಆತ ಸೇಂಟ್ ಎವರೆಸ್ಟ್ ಅಂತ. ಇವತ್ತು ಕಾಗೇರಿಯವರು ಮಾತನಾಡ್ತಾ ಹೇಳಿದ್ರು ಬ್ರಿಟಿಷ್ ಇವತ್ತು ಸಂವಿಧಾನ ಅಂದ ಕೂಡಲೇ ಎಲ್ಲರೂ ಬ್ರಿಟಿಷ್ ಸಂವಿಧಾನ ಸಂವಿಧಾನಗಳ ತಾಯಿ ಅಂತ. ಬ್ರಿಟಿಷ್ ಸಂವಿಧಾನ ಮೊದಲು ಪ್ರಾರಂಭ ಆಗಿದ್ದು 1215 ಬ್ರಿಟಿಷ್ ಮ್ಯಾಗ್ನಾ ಕಾರ್ಟಾ ಅಂತ ಬರ್ತದೆ. ಅಂದ್ರೆ ಅಲ್ಲಿ ಒಂದು ಸಂವಿಧಾನದ ಕಲ್ಪನೆ ಶುರುವಾಯಿತು ಯಾವಾಗ 1215. ಬಹಳ ಆಶ್ಚರ್ಯ ಅಂದ್ರೆ ಅದಕ್ಕಿಂತ ಒಂದು 100 ವರ್ಷ ಒಂದು ಶತಮಾನದ ಮುಂಚೆ ಅದು ಕನ್ನಡದ ನೆಲದಲ್ಲಿ ಅದು ಕಲ್ಯಾಣದಲ್ಲಿ ದ ಫಸ್ಟ್ ರಿಲಿಜಿಯಸ್ ಪಾರ್ಲಿಮೆಂಟ್ ಆಫ್ ದಿ ವರ್ಲ್ಡ್ ಭಾರತದ ಮೊಟ್ಟ ಮೊದಲ ಸಂಸತ್ತು ನಿರ್ಮಾಣ ಆಗಿದ್ದು ಈ ಕಲ್ಯಾಣದಲ್ಲಿ. ಅಂಥ ಧಾರ್ಮಿಕ ಸಂಸತ್ತು ಯಾವ ನೆಲದಲ್ಲಿ ನಿರ್ಮಾಣ ಆಗಿತ್ತೋ ಅಂಥ ಸ್ಥಳದಲ್ಲಿ ಒಂದು ಯುವ ಸಂಸತ್ತನ್ನ ನಮ್ಮ ಪಾಟೀಲ್ಜಿಯವರು ಹಮ್ಮಿಕೊಂಡಿದ್ದಾರೆ. ಅವರಿಗೆ ನೂರಾರು ಕನಸುಗಳು, ಒಂದು ಪುಟ್ಟ ದೇಹದಲ್ಲಿ ಸಾವಿರ ಸಾವಿರ ಕನಸುಗಳು. ಈ ಕಲ್ಯಾಣ ಕರ್ನಾಟಕವನ್ನ ಹೇಗೆ ವಿಕಾಸದ ಕಡೆ ಕರೆದ ಕಡೆ ಕರ್ಕೊಂಡು ಹೋಗಬೇಕನ್ನುವಂಥ ಕನಸು ಅವರಿಗೆ. ಅದಕ್ಕಾಗಿನೇ ನಾನು ಬಹಳ ಸಲ ಅವ್ರಿಗೆ ಏನಂತೀನಿ ಅಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಪಾಟೀಲ್ಜಿ ಅಂದ್ರೆ ಕಲ್ಯಾಣ ಕರ್ನಾಟಕದ ಕಲಾಂ ಇದ್ದಂಗವ್ರು, ನಮ್ಮ ಕಲ್ಯಾಣ ಕರ್ನಾಟಕ ಅಬ್ದುಲ್ ಕಲಾಂ. ಅಷ್ಟು ಕನಸುಗಳನ್ನು ಕಟ್ಕೊಂಡು ಇಲ್ಲಿ ಯುವಕರಿಗಾಗಿ ಒಂದು ಸಂಸತ್ತನ್ನು ನಿರ್ಮಾಣ ಮಾಡಿದ್ದಾರೆ. ಯಾರಿಗೆ ಯುವಕರನ್ನು ಬೇಕು? ಎಕಡೆಗೆ ಒಂದಿಷ್ಟು ಹೂ ಕೂದಲ ಬಿಟ್ಟುಕೊಂಡು ಹರಕು ಜೀನ್ಸ್ ಪ್ಯಾಂಟ್ ಹಾಕೊಂಡು ಆ ಪಟ್ಪಟಿ ಏನು ಸೈಲೆನ್ಸರ್ ಬಿಚ್ಚಿ ಊರು ತುಂಬಾ ಒದರಿಸೋರು ಯುವಕರು ಆಗ್ತಾರೆ. ಯುವಕರು ಅಂದ್ರೆ ಯಾರಿಗೆ ಅನ್ಬೇಕಂದ್ರೆ ಯಾರು ಸ್ವಯಂ ಉದ್ಯೋಗ ಮಾಡ್ತಾ ಯಾರು ತಂದೆ ತಾಯಿಗಳ ಸೇವೆ ಮಾಡ್ತಾ ತನ್ನ ಯೌವನವನ್ನ ತನ್ನ ಉದ್ಯೋಗ ಮತ್ತು ತಂದೆ ತಾಯಿಯ ಸೇವೆಯ ಜೊತೆ ತನ್ನ ಯೌವನವನ್ನು ಯಾರು ಸಮಾಜಕ್ಕಾಗಿ ಮೀಸಲಾಗಿಟ್ಟಿರ್ತಾನಲ್ಲ ಅವ ನಿಜವಾದ ಯುವಕ ಅನ್ನಿಸ್ತಾರೆ. ಅಂಥ ಯುವಕರಿಗಾಗಿ ಇಲ್ಲೊಂದು ಸಮಾವೇಶ. ಏನು ಯುವಕ ಅಂದ್ರೆ ಎಷ್ಟು ಕಣ್ಣಲ್ಲಿ ಕಳೆ, ಬುದ್ಧಿಯಲ್ಲಿ ಬಲವು, ದೇಹದಲ್ಲಿ ಬಲ, ಮನದಲ್ಲಿ ಉತ್ಸಾಹ, ಚೈತನ್ಯ. ಅಂಥ ಯುವಕರಿಗಾಗಿ ಇದೊಂದು ಸಮಾವೇಶವನ್ನು ಮಾಡಿದ್ದಾರೆ. ಯಾವ ವಯಸ್ಸಿನಲ್ಲಿ ಬುದ್ಧ ಈ ದುಃಖಕ್ಕೆ ಕಾರಣ ಏನು ಅಂತ ಕಂಡುಹಿಡಿದುಕೊಂಡಿದ್ದು, ಯಾವ ವಯಸ್ಸಿನಲ್ಲಿ ಬಸವಣ್ಣ ಬರೇ ಕಲ್ಯಾಣ ಕರ್ನಾಟಕ ಅಲ್ಲ ವಿಶ್ವವೇ ಕಲ್ಯಾಣವಾಗಬೇಕಂತ ಬಯಸಿದ್ನು, ಯಾವ ವಯಸ್ಸಿನಲ್ಲಿ ವಿವೇಕಾನಂದ ಈ ದೇಶದ ಬಡತನ ನಿರ್ಮೂಲನೆ ಆಗಬೇಕಂತ ಚಿಂತಿಸಿದನು, ಯಾವ ವಯಸ್ಸಿನಲ್ಲಿ ಭಗತ್ ಸಿಂಗ್, ಸುಖದೇವ್, ರಾಜಗುರು ಅಂಥವರು ದೇಶ ಸೇವೆಗಾಗಿ ತಮ್ಮ ಪ್ರಾಣವನ್ನೇ ಕೊಟ್ಟರು, ಅಂಥ ವಯಸ್ಸಿನಲ್ಲಿ ನಮ್ಮ ನಮ್ಮ ಯುವಕರು ದುಶ್ಚಟಗಳಿಗೆ ಬಲಿಯಾಗ್ತಾ ಇದ್ದಾರಲ್ಲ, ಅವ್ರಿಗೇನು ಮಾಡಬೇಕು ಅನ್ನೋ ಒಂದು ಚಿಂತನೆ ಪಾಟೀಲ್ಜಿಯವರು. ದೇ ಆರ್ ಸ್ಟ್ರೆಸ್ಡ್, ಡಿಪ್ರೆಸ್ಡ್, ಸ್ಟಿಲ್ ವೆಲ್ ಡ್ರೆಸ್ಡ್. ಅವರಿಗೆ ದ್ವಂದ್ವಗಳಿವೆ, ಅವರನ್ನು ಒಂದು ದಾರಿಗೆ ಕರ್ಕೊಂಡು ಹೋಗಬೇಕನ್ನೋದು ಅವರಲ್ಲಿ ಕನ್ಫ್ಯೂಷನ್ ಇದೆ. ಹೆಂಗ್ ಅವರಿಗೆ ಕನ್ಫ್ಯೂಷನ್ ಇಂದ ಕನ್ಕ್ಲೂಷನ್ ಕರ್ಕೊಂಡ್ಬರಬೇಕು? ಅವರು ಡಿಪ್ರೆಸ್ ಆಗಿದ್ದಾರೆ, ಹೆಂಗ್ ಡಿಪ್ರೆಷನ್ ಇಂದ ಒಂದು ಡೈರೆಕ್ಷನ್ ಕರ್ಕೊಂಡ್ಬರಬೇಕು?
ಅವರು ದೇ ಆರ್ ಫಿಯರ್ಫುಲ್ ಆ ಫಿಯರ್ ನಿಂದ ಅವ್ರಿಗೆ ಹೆಂಗ್ ಪವರ್ಫುಲ್ ಮಾಡಬೇಕು ಅನ್ನೋದನ್ನ ಪಾಟೀಲ್ಜಿಯವರ ಕಲ್ಪನೆ. ಅದಕ್ಕಾಗಿ ಇದೊಂದು ಸುಂದರ ಸಮಾವೇಶ. ಅವರನ್ನ ಹೇಗೆ ನೋವು, ನಿರಾಸೆ, ದ್ವಂದ್ವಗಳು ಇವುಗಳಿಂದ ಮುಕ್ತಗೊಳಿಸಿ ಬಲಿಷ್ಠ ಯುವಕರನ್ನ ಹೇಗೆ ತಯಾರು ಮಾಡಬೇಕು, ಹೇಗೆ ಅವರನ್ನು ದುಶ್ಚಟಗಳಿಂದ ಮುಕ್ತರನ್ನಾಗಿ ಮಾಡಬೇಕು, ಹೇಗೆ ಅವರಲ್ಲಿ ಕನಸಿನ ಬೀಜಗಳನ್ನು ಬಿತ್ತಬೇಕು, ಹೇಗೆ ಅವರಲ್ಲಿ ಅಂತರಂಗದಲ್ಲಿ ಜ್ಞಾನದ ದೀಪ ಹಚ್ಚಬೇಕು ಅನ್ನುವಂತ ಕನಸು ಬಿತ್ತುವ ಬೀಜಕ್ಕಾಗಿ ಇದೊಂದು ಸಮಾವೇಶ. ನೀವು ನೋಡ್ರಿ ಎಷ್ಟು ಜನ ಯುವಕರು ಏನು ಅದ್ಭುತ ಶಕ್ತಿ ಯಾವ ವಯಸ್ಸಿನಲ್ಲಿತ್ತೋ ಹೇಗೆ ದುಶ್ಚಟಗಳಿಗಾಗಿ ದೇಹವೇ ಬಲಿಯಾಗ್ತಾ ಇದೆ. ನೀವು ನೋಡ್ರಿ ನಾವು ಹಾದಿಯಲ್ಲಿ ಹೋಗುವಾಗ ನೋಡ್ಬೇಕು, ಹುಡುಗರು ಗಾಡಿ ಗಿಡಿ ತಗೊಂಡು ಸಾಯಂಕಾಲದ ಸಮಯ ಇರ್ತದೆ ನೋಡಿ, ಅವು ಗಾಡಿ ತಗೊಂಡು ದೂರ ನಿಂತಿರ್ತಾರ, ಊರು ಹೊರಗೆ ಹೋಗಿರ್ತಾರ, ಅವರು ಸಿಗರೇಟ್ ಗಿಗರೇಟ್ ಸೇರ್ತಿರ್ತಾರ, ಅವು ಕೂದಲ ಮುಂದೆ ಬಿಟ್ಟಿರ್ತಾರೆ, ಹೆಂಗ್ ಮುಂದೆ ಬಿಟ್ಟು ಅವು ಸಿಗರೇಟಿನ ಹೋಗಿ ಬಿಡ್ತಿರ್ತಾರ, ಅದನ್ನ ಹೆಂಗ್ ಬಿಡ್ತಿರ್ತಾರ ಅಂದ್ರೆ ಹಿಂಗ್ ರಿಂಗ್ 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 ಬಿಡ್ತಿರ್ತಾರ, ಕೂದಲಿಗೆ ಹೋಗಿ ಬಡಿತಿರ್ಬೇಕು. ಹಂಗ ಮಾಡ್ಕೊಂತ ಮಾಡ್ಕೊಂತ ಒಂದ್ ದಿವ್ಸ ಕೆಂಬಂತು ರಕ್ತ ಬಿತ್ತು. ಡಾಕ್ಟರ್ ಹತ್ರ ಹೋದ ಹುಡುಗ, ಡಾಕ್ಟರ್ ಕೇಳಿದ್ರೆ ಸರ್ ಯಾಕೋ ರಕ್ತ ಬಂದೈತ್ರಿ ಅಂತ. ಅವಾಗ ಡಾಕ್ಟರ್ ಹೇಳಿದ್ರು ನೀ ಇಷ್ಟು ದಿವ್ಸ ರಿಂಗ್ ರಿಂಗ್ ಬಿಟ್ಟು ಈಗ ರಿಂಗ್ ರಿಂಗ್ ಆಗಿ ತೋಗಿ ಅಂತಂದ್ರು. ಏನಾಗೈತ್ರಿ ಸರ್ ಅಂದ, ಏನಿಲ್ಲ ಕ್ಯಾನ್ಸರ್ ಆಗಿ ತೋಗಿ ನೀವು ಸೇರಿದಂದ್ರು. ಅಂದ್ರೆ ನಮ್ಮ ಹುಡುಗರಿಗೆ ಬರೀ ಏನು ಇಲ್ಲ, ಮೈಯಾಗ ಸಿಕ್ಸ್ ಪ್ಯಾಕ್, ಕೈಯಾಗ ಒಂದು ಸಿಗರೇಟ್ ಪ್ಯಾಕ್ ಅಷ್ಟ, ಇಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಹುಡುಗರಿಗೆ. ಈ ಮಕ್ಕಳನ್ನ ಹೇಗೆ ಅವರಿಂದ ಈ ದುಶ್ಚಟಗಳಿಂದ ಮುಕ್ತರನ್ನಾಗಿ ಮಾಡಬೇಕು, ಹೇಗೆ ಅವರಲ್ಲಿ ಕನಸುಗಳ ಬೀಜ ಬಿತ್ತಬೇಕು. ಇವತ್ತು ನೋಡಿ ಎಷ್ಟು ಜನ ಯುವಕರು ದೇ ಆರ್ ಸ್ಪೆಂಡಿಂಗ್ ಮೋಸ್ಟ್ ಆಫ್ ದೇರ್ ಟೈಮ್ ಇನ್ ಯೂಸಿಂಗ್ ಮೊಬೈಲ್. ಮೊಬೈಲ್ ಇಸ್ ಎ ಗುಡ್ ಸರ್ವೆಂಟ್ ಬಟ್ ವೆರಿ ಬ್ಯಾಡ್ ಮಾಸ್ಟರ್. ಅದನ್ನ ಎಷ್ಟಕ್ಕೆ ಯೂಸ್ ಮಾಡಬೇಕು, ಎಷ್ಟಕ್ಕೆ ಬಳಸಬೇಕು ಅನ್ನೋದು ನಮ್ಗೆ ಗೊತ್ತಿರಬೇಕೆಲ್ಲ. ಯುವಕರಿಗೆ ಎದಕ್ಕೆ ಬಳಸಬೇಕು ಅನ್ನೋದು ಬಹಳ ಮುಖ್ಯ ಇರ್ತದೆ, ಅದನ್ನು ಹೇಗೆ ಬಳಸಬೇಕು ಅನ್ನೋದು ಮುಖ್ಯ ಇರ್ತದೆ. ಇವತ್ತು ಎಷ್ಟು ಜನ ನಮ್ಮ ಸಮಯವನ್ನ ಅದಕ್ಕೆ ಹಾಳು ಮಾಡ್ತಾ ಇದ್ವಿ. ಎದ್ದು ಕೂಡ ನಮ್ಗೆ ಏನೂ ಇಲ್ಲ, ಅದನ್ನ ತಿಕ್ಕೋತ ಕುಂದಿರ್ತೀವಿ. ಅದನ್ನು ಬರೀ ನಾನೊಂದು ಸಣ್ಣ ತಮಾಷೆ ಓದ್ತೇವೆ, ಇವತ್ತೆಷ್ಟು ಸಂಬಂಧಗಳು ಕೆಟ್ಟಾವ, ಎಷ್ಟು ಸಮಯಗಳು ಅದರಿಂದ ಹೋಗ್ಯಾವ. ನಾನೆಲ್ಲೋ ಒಂದು ತಮಾಷೆ ಓದ್ತಾ ಇದ್ದೆ ಬಹಳ ದಿನಗಳ ಹಿಂದೆ, ಎಷ್ಟು ನಮ್ಮ ಸಂಬಂಧಗಳು ಶಕ್ತಿ ಮೊಬೈಲ್ ಹಾಳು ಮಾಡಿದೆ. ರಾತ್ರಿ ಮಲ್ಕೊಂಡಾಗ ಗಂಡ ಹೆಂಡತಿ ಮಲ್ಕೊಂಡಿದ್ರಂತ, ಅವಾಗ ಏನೋ ಒಂದು ಮೆಸೇಜ್ ಬಂತಂತ ಟ್ರೈ ಟ್ರೈ ಅಂತ ಹೇಳಿ 11 ಗಂಟೆಗೆ. ಅವಾಗ ಗಂಡ ಮೊಬೈಲ್ ತಗೊಂಡು ನೋಡಿದ ಕೂಡ್ಲೇನೆ ಹೆಂಡತಿಗೆ ಹಾಕೊಂಡು ಬಡಿಯಕತ್ತಂತ, ಯಾರು ಕಳಿಸ್ಯಾರ ನಿನಗೆ ಇದು ಬ್ಯೂಟಿಫುಲ್ ಅಂತ ಮೆಸೇಜ್ ಕಳಿಸ್ಯಾರಲ್ಲ, ಇದು ಎಷ್ಟು ದಿವಸದಿಂದ ನಡೆದೈತಿದ್ದು ಅಂತ ಹಾಕೊಂಡು ಬಡಿಯಕತ್ತ. ಹೆಂಡತಿ ಸ್ವಲ್ಪ ಹೊತ್ತಾಗಿಂದ ಆ ಮೊಬೈಲ್ ತಗೊಂಡು ನೋಡಿದಂತ, ನೋಡ್ದಕ್ಕಿನ ಗಂಡಗ್ ಬೇಯಿಸಿ ನೀರಿಸಿ ಕಪಾಳಕ್ಕೆ ಬಿಟ್ಲಂತ. ಕೋಡಿ ನೋಡಕ್ ಬರ್ತೈತಿ, ಇಲ್ಲಿ ಬ್ಯೂಟಿಫುಲ್ ಅಲ್ಲ, ಬ್ಯಾಟ್ರಿ ಫುಲ್ ಅಂತ ಬಂದೈತಿ, ಬ್ಯೂಟಿಫುಲ್ ಅಂತ ಗೊತ್ತಿರ್ಬೇಕು ನಮ್ಮ ಯುವಕರಿಗೆ ಯುವತಿಯರಿಗೆ. ಕೈಯೊಳಗ ಮೊಬೈಲ್ ಹೇಳ್ತೈತಂತ, ನೀವೊಂದು ಮೊಬೈಲ್ ಹಿಡುಕೋ, ಒಂದು ಪುಸ್ತಕನು ಹಿಡುಕೋ, ಮೊಬೈಲ್ ಏನು ಹೇಳ್ತಿರ್ತೈತಂತ ನೀ ನನ್ನ ಕೈಯೊಳಗೆ ಹಿಡುಕೋ, ನಿನ್ನ ತಲೆ ತಗ್ಗಿಸಿ ನಡೆಯುವಂತೆ ಮಾಡುವೆ ಅಂತೆ. ಅದೇ ಒಂದು ಪುಸ್ತಕ ಹಿಡ್ಕೋ, ನಿನ್ನ ತಲೆ ಎತ್ತಿ ಸಮಾಜದಲ್ಲಿ ತಿರುಗುವಂತೆ ಮಾಡುವೆ ಅಂತ ಪುಸ್ತಕ ಹೇಳ್ತೇವೆ. ಪಾಟೀಲ್ಜಿಯವರು ಈ ಕನಸು ಮಕ್ಕಳಿಗೆ ದುಶ್ಚಟಗಳಿಂದ ಮುಕ್ತರಾಗಿ ಅವರಲ್ಲಿ ಒಂದು ಅದ್ಭುತವಾದ ಶಕ್ತಿ ತುಂಬಬೇಕು. ಆಯ್ಕೆ ಇದು ಅಷ್ಟೇ ಬದುಕು ಅಂದ್ರೆ, ಈಗ ನೀವು ನೋಡಿ ABCD ಓದ್ತೀವಿ ನಾವು, ಅದರಲ್ಲಿ B and D. ಈ ಬಿ ಮತ್ತು ಡಿ ಮತ್ತೆ ಸಿ ಬರ್ತದೆ. ಬಿ ಅಂದ್ರೆ ಬರ್ತ್, ಡಿ ಅಂದ್ರೆ ಡೆತ್. ಈ ಬಿ ಮತ್ತು ಡಿ ಮಧ್ಯೆ ಬರುವುದೇ ಸಿ. ಸಿ ಅಂದ್ರೆ ಚಾಯ್ಸ್, ಆಯ್ಕೆ. ನೀವು ಒಳ್ಳೆಯದನ್ನ ಆಯ್ಕೆ ಮಾಡಿಕೊಂಡ್ರೆ ಬದುಕು ಒಳ್ಳೆಯದಾಗ್ತದೆ, ಕೆಟ್ಟದ್ದನ್ನು ಆಯ್ಕೆ ಮಾಡಿಕೊಂಡ್ರೆ ಬದುಕು ಕೆಟ್ಟದ್ದಾಗತ್ತೆ ಅಷ್ಟೆ. ಈಗ ನೀವೆಲ್ಲ ನೀರು ಕುಡಿತೀರ, ನೀರು ಕುಡಿಬೇಕಾದ್ರೆ ಎಲ್ಲರೂ ಇವತ್ತು ಹಳ್ಳಿಗಳಲ್ಲಿ ಮೊದಲು ಮಾಡಿಕೊಂಡು ಫಿಲ್ಟರ್ ನೀರು ಕುಡಿತಾರೆ. ಫಿಲ್ಟರ್ ನೀರು ಕುಡಿತೀವೋ ಇಲ್ಲ, ನಾವು ಅಕಸ್ಮಾತ್ ನಾವು ಫಿಲ್ಟರ್ ಮಾಡಲಾರದ ನೀರು ಕುಡಿದ್ರೆ ನಮಗೆ ಗೊತ್ತಿದೆ ಏನಿದೆ ಅಂದ್ರೆ ಮಂಡಿ ನೋವು ಬರ್ತದೆ, ಅಲ್ಲಿ ಫ್ಲೋರೈಡ್ ಕಂಟೆಂಟ್ ಇದೆ, ಆ ನೀರು ಫಿಲ್ಟರ್ ಮಾಡಿ ಕುಡಿಲಾರದೆ ಮಂಡಿ ನೋವು ಬರ್ತೈತೆ ಅಂತ ಗೊತ್ತಿತ್ತು. ಅಂದ್ರೆ ಸಾಮಾನ್ಯವಾಗಿ ಒಂದು ನೀರು ಕುಡಿಬೇಕಾದ್ರೆ ಫಿಲ್ಟರ್ ಮಾಡಿ ಕುಡಿತೀವಿ, ಫಿಲ್ಟರ್ ಮಾಡಲಾರದೆ ನೀರು ಕುಡಿದ್ರೆ ಮಂಡಿ ನೋವು ಬರ್ತೈತಿ, ಫಿಲ್ಟರ್ ಮಾಡಲಾರದೆ ಜಗತ್ತಿನ ವಸ್ತುಗಳು ಒಳಗೆ ತಗೊಂಡ್ವಿ ಅಂದ್ರೆ ಮನಸ್ಸಿಗೆ ನೋವು ಬರ್ತೈತಿ ಅಷ್ಟೇ, ಎಲ್ಲಾನು ಫಿಲ್ಟರ್ ಮಾಡಿ ತಗೋಬೇಕು ಅನ್ನೋದು ಜೀವನ. ಈಗ ನೀವೊಂದು ಕೋಳಿ ಇರ್ತದೆ ನೋಡಿ, ಕೋಳಿ ತಿಪ್ಪಿ 20x20 ತಿಪ್ಪಿ ಇರ್ತದೆ,
ತಿಪ್ಪಿ ತುಂಬ ಕಸ ಇದ್ರು ಕೋಳಿ 20x20 ತಿಪ್ಪಿಯೊಳಗೆ ಓಡಾಡಿದ್ರು ಸಹಿತ ಒಂದು ಸಣ್ಣ ಜೋಳದ ಕಾಳು ಹುಡುಕ್ತೆ ಹೊರತು ತಿಪ್ಪಿ ಕಸ ಹುಡುಕ್ಲಿಲ್ಲ. ಅದು ಅದು ಆಯ್ಕೆ ಇದು. ಅದಕ್ಕೆ ಒಳ್ಳೆಯದನ್ನ ಯುವಕರು ಆಯ್ಕೆ ಮಾಡಿಕೊಂಡು ಬದುಕಬೇಕು. ಪಾಟೀಲ್ಜಿಯವರ ಕನಸು ಏನು ಅಂದ್ರೆ ನಮ್ಮ ಯುವಕರು ಯಾರಿಗೆ ಬೇಡಬಾರದು ಅಂತ, ಅವ್ರ ಕೈ ಕೊಡುವ ಕೈಗಳಾಗಬೇಕೆ ಹೊರತು ಬೇಡುವ ಕೈಗಳಾಗಬಾರದು ಅನ್ನೋದು ಅವ್ರ ಕನಸು. ದೇ ಶುಡ್ ನಾಟ್ ಬಿ ಎ ಬೆಕರ್ಸ್. ಅವರು ನೌಕರಿದಾರರಾಗಬಾರದು, ಇನ್ಕಮ್ ಟ್ಯಾಕ್ಸ್ ತುಂಬವರಾಗಬೇಕು ಅನ್ನೋದು ಅವ್ರ ಕನಸು. ಬರೀ ನೌಕರಿ ಮಾಡೋರಲ್ಲ, ಅವರು ಭಿಕ್ಷುಕರಾಗಬಾರದು, ದಾನಿಗಳಾಗಬೇಕು ಅನ್ನೋದು ಅವ್ರ ಕನಸು. ನೀವು ನೋಡಿ ನಮ್ಮಲ್ಲಿ ಏನಿದೆ, ಒಬ್ಬ ಋಷಿ ಒಂದು ಸುಂದರ ಮಾತು ಬರೀತಾನೆ. ಭಗವಂತನೇ ನಾ ಎರಡ ಕೇಳುದು ಜೀವನದೊಳಗೆ ಏನು ಅಂದ್ರೆ, ಅನಾಯಾಸೇನ ಮರಣಂ ವಿನಾದೈನೇನ ಜೀವನಂ. ನನ್ನ ಜೀವನದೊಳಗೆ ಭಗವಂತನೇ ನಾ ಎರಡ ಕೇಳ್ತೀನಿ ಏನು ಅಂದ್ರೆ, ನನ್ನ ಜೀವನದಲ್ಲಿ ನೋವಿಲ್ಲದ ಸಾವು ಬರಲಿ, ನನ್ನ ಜೀವನದೊಳಗೆ ಈ ಜಯದೊಳಗೆ ಪ್ರಾಣ ಇರುವವರಿಗೂ ಇನ್ನೊಬ್ಬರ ಮನೆ ಮುಂದೆ ಹೋಗಿ ಯಾವುದಕ್ಕೂ ಕೈ ಒಟ್ಟಿ ಬೇಡಿರಬಾರ್ದು, ಹಂಗಾಗಬೇಕು ನನ್ನ ಬದುಕು, ಯಾವುದಕ್ಕೂ ಬೇಡಬಾರ್ದು. ಆದ್ರೆ ನಮಗ್ ಹಂಗಿಲ್ಲ, ವಿ ಹಾವ್ ಬಿಕಮ್ ಬೆಗ್ಗರ್ಸ್. ಎಲ್ಲಿ ಹೋದ್ರು ಅಲ್ಲಿ ಕೇಳ್ತೇವೆ ನಾವು. ಇವತ್ತು ನೀವು ನೋಡ್ರಿ ಆಫೀಸ್ನೊಳಗೆ ಹೋದ್ರು ಕೇಳ್ತೀವಿ, ಇಲ್ಲ ಅವ್ರ ಮುಖ ಆಫೀಸ್ನೊಳಗೂ ಕೈ ಒಡ್ಡತೀವಿ ಇಲ್ಲ ನಾವು. ಒಬ್ಬ ಡಿ ವಿ ಜಿ ಒಂದು ಸುಂದರ ಮಾತು ಬರೀತಾನೆ, ಆಫೀಸ್ನೊಳಗೆ ನಾವೇನು ಕೈ ಒಡ್ಡತೀವಲ್ಲ, ಆ ಒಡ್ಡಿ ಕೈ ಒಡ್ಡಿ ಬಂದಂತ ಅನ್ನ ತಿನ್ನುವಾಗ ಅವ ಅಂತಾನೆ, ಮನುಷ್ಯನೇ ಇನ್ನೊಬ್ಬರಿಗೆ ಮೋಸ ಮಾಡಿ ನೀ ಏನು ಅನ್ನ ತಿಂತೀಯಲ್ಲ, ಒಂದು ಕ್ಷಣ ವಿಚಾರ ಮಾಡು. ಅನ್ನವ ನುಣ್ಣುವಾಗ ಕೇಳಿ ಅಂದ್ರೆ ನೀ ಏನು ಇನ್ನೊಬ್ಬರಿಗೆ ಮೋಸ ಮಾಡಿ ಅನ್ನ ಉಣತೀಯಲ್ಲ, ಹತ್ತುತ್ತು ತಗೊಂಡು ನೀನು ಬಾಯಿ ಹತ್ರ ಒಯ್ಯಿ, ಒಯ್ದು ಉಣಬೇಡ, ಬಾಯಿ ಹತ್ರ ಇಟ್ಟುಕೊಂಡು ಒಂದು ಕ್ಷಣ ವಿಚಾರ ಮಾಡು. ನೀ ಉಣ್ಣುವ ಅನ್ನ ನಿನ್ನ ಶ್ರಮದ ಬೆವರಿನ ನೀರಾಗ ಕುದ್ದೈತು, ಇದು ಇನ್ನೊಬ್ಬರ ಕಣ್ಣೀರಾಗ ಕುದ್ದೈತು ಅಂತ ವಿಚಾರ ಮಾಡಿಕೊಂಡು ಮನುಷ್ಯ ಆಗ್ತೀನಿ. ಅನ್ನವ ನುಣ್ಣುವಾಗ ಕೇಳದ ಬೇಯಿಸಿದ ನೀರು ನಿನ್ನ ಶ್ರಮದ ಬೆಮರು ಪರದ ಕಣ್ಣೀರು. ಒಂದು ಕ್ಷಣ ವಿಚಾರ ಮಾಡಿ ನೋಡ್ತೀವಿ. ಆಫೀಸ್ನಾಗೂ ಕೇಳ್ತೀವಿ, ಹೆಣ್ಮಕ್ಳ ಮುಂದೆ ಹೋದಾಗ ಕೇಳ್ತೀವಿ, ಬಾಳ ಓದ್ಯಾನ ಎಮ್ ಎ ಆಗ್ಯಾನ ಪಿ ಎಚ್ ಡಿ ಆಗ್ಯಾನ ಆದ್ರೂ ಮತ್ತೆ ಏಟು ಕೊಡ್ತೀರಂತಾರೆ. ನೋಡ್ತಾರೆ ಕನ್ನ ನೋಡಕ್ ಹೋದಾಗ ಏಟು ಕೊಡೋದು, ಒಂದು ಕಪಾಳಕ್ಕೆ ಏಟು ಕೊಡೋದು ಅಷ್ಟೇ, ಎಷ್ಟು ಕೊಡಕ್ಕಾಗುತ್ತೆ ಅದಕ್ಕೆ. ಓದ್ಯಾನ ಎಮ್ ಎ ಓದ್ಯಾನ ಪಿ ಎಚ್ ಡಿ ಓದ್ಯಾನ ಆದ್ರೂ ಎಷ್ಟು ಕೊಡ್ತೀರಿ ಅಂತ ಕೈ ಒಡ್ಡತಾರಿಲ್ಲ ಹೆಣ್ಮಕ್ಳಿಗೆ. ಇದನ್ನು ನಮ್ಮ ಯುವಕರಲ್ಲಿ ಒಂದು ಸಂಕಲ್ಪ ಬೇಕು, ಪ್ರತಿಜ್ಞೆ ಬೇಕು. ಏನಂದ್ರೆ ಒಂದು 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 ಮಾತು ನೆನಪಿಡ್ಬೇಕು ನಾವೆಲ್ಲ. ಇವತ್ತು ಮಾವು ಎಷ್ಟರ ಕೊಡ್ಲಿ ಅದು ಎಲ್ಲಿವರೆಗೆ ಬರ್ತದೆ ಹೇಳಿ. ಒಂದು ಮಾತು ನಮ್ಮ ಸಂಕಲ್ಪ ಆಗಬೇಕು. ಮಾವು ಕೊಟ್ಟಿದ್ದು ಬರೇ ಮನೆ ತನಕ ಬರ್ತೈತಿ, ಮಹಾದೇವ ಕೊಟ್ಟಿದ್ದು ಕೊನೆ ತನಕ ಇರ್ತೈತಿ ಅನ್ನೋ ಸಂಕಲ್ಪ ನಮಗಿರ್ಬೇಕಾಗ್ತದೆ. ಕೇಳುವುದರಾಗಬಾರ್ದು. ಆಫೀಸ್ನಾಗೂ ಕೇಳ್ತೀವಿ, ಹೆಣ್ಮಕ್ಳು ಮುಂದೆ ಕೇಳ್ತೀವಿ, ಇಲ್ಲರೇ ಬಿಡ್ರಿ ಕುಡಿಯಕ್ ಹೋಗಿಂದ ದೇವರಿಗೂ ಕೇಳ್ತೀವಿ, ಇಲ್ಲಿ ಹೋಗಿ ನನಗೆ 1 ಲಕ್ಷ ಕೊಡಪ್ಪ 2 ಲಕ್ಷ ಕೊಡು ಅಂತ ಹೇಳಿ. ಮತ್ತು ಹೊರಗೆ ಕುಂತವ್ರು ಕೇಳ್ತಾರೆ, ಅವ್ರೆಷ್ಟು ಕೇಳ್ತಾರೆ, 1 ರೂಪಾಯಿ ಕೇಳಿರ್ತಾರೆ, 2 ರೂಪಾಯಿ ಕೇಳ್ತಾರೆ. ನೀವು ಹೋಗಿ 1 ಲಕ್ಷ 2 ಲಕ್ಷ ಕೇಳ್ತಿ, ವ್ಯತ್ಯಾಸ ಏನು? ನೀ ಅವ ಗುಡಿ ಹೊರಗೆ ಕೇಳೋನು ಭಿಕ್ಷುಕನೇ, ನೀ ಒಳಗೆ ಕೇಳೋನು ಭಿಕ್ಷುಕನೇ. ಅವ್ರು 1 ರೂಪಾಯಿ 2 ರೂಪಾಯಿ ಕೇಳೋರು ಲೋಕಲ್ ಬೆಗ್ಗರ್ಸ್, ನೀ 1 ಲಕ್ಷ ರೂಪಾಯಿ ಕೇಳೋ ಇಂಟರ್ನ್ಯಾಷನಲ್ ಬೆಗ್ಗರ್ ಅಷ್ಟೇ, ಆಲ್ ಆರ್ ಬೆಗ್ಗರ್ಸ್. ಕೇಳಬೇಡ ಮನುಷ್ಯನೇ, ಕೊಡುವ ಶಕ್ತಿ ಬೆಳೆಸ್ಬೋ, ಭಿಕ್ಷುಕನಾಗಬೇಡ. ಅವರ್ ಹಾರ್ಟ್ ಹ್ಯಾಸ್ ಬಿಕಮ್ ಬೆಕಿಂಗ್ ಬೌ. ಬಹಳ ಜನ ಯುವಕರು ಹೇಳ್ತಿರ್ತಾರೆ, ಏನಂದ್ರೆ ನಾವು ಮಾಡ್ಬೇಕಂತೀವ್ರಿ, ಏನ್ ಮಾಡಕ್ ಕೈಯಾಗ ರೊಕ್ಕನ ಇಲ್ಲ, ನಾವೇನು ಕೇಳ್ಬೇಕಂತ ಐತಿ ನಮಗ? ಬಹಳ ನಮಗೂ ಮಾಡ್ಬೇಕಂತ ಐತಿ. ಒಬ್ಬ ಹಿಂದಿ ಕವಿ ಒಂದು ಸುಂದರ ಮಾತು ಹೇಳ್ತಾನೆ, ಇನ್ಸಾನಕ್ಕೆ ಹೆತಾ ಹೇ ಹಾತ್ ಮೇ ಪೈಸಾ ಆಜಾಯ್ ಕುಚ್ ಕರ್ಕೆ ದಿಖಾತ. ಇನ್ಸಾನ ಕಹತಾ ಹೇ ಹಾತ್ ಮೇ ಪೈಸಾ ಆ ಜಾಯ್ ಕುಚ್ ಕರ್ಕೆ ದಿಖಾತ. ಪೈಸಾ ಕಹತಾ ಹೇ ಕುಚ್ ಕರ್ಕೆ ತೋ ದಿಖಾವ್ ಮೈ ಹಾತ್ ಮೇ ಆತಾ ಹೂ ಅಂತ ಪೈಸಾ ಮನುಷ್ಯ ಅಂತಿರ್ತಾನಂತ. ಏನಾರ ಮಾಡಬೇಕಂತೀನಿ, ನನಗೂ ಕೈಯಾಗ ರೊಕ್ಕ ಇದ್ರೆ ಏನಾರ ಮಾಡ್ತೀನಿ ಅಂತ ಯುವಕ ಅಂತಿರ್ತಾನಂತ. ರೊಕ್ಕ ಅಂತಿರ್ತೈತಂತ, ಮೊದಲು ನೀ ಏನಾರ ಮಾಡಿ ಆಮೇಲೆ ನಿನ್ ಕೈಯಾಗ ಬರ್ತೀನಿ ಅಂತ ರೊಕ್ಕ ಅಂತಿರ್ತೈತಂತ. ಅದಕ್ಕೆ ಮನುಷ್ಯ ಏನಾದರೂ ಮಾಡುವ ಕೆಪ್ಯಾಸಿಟಿ, ಕೊಡುವ ಕೆಪ್ಯಾಸಿಟಿ ಬೆಳೆಸಬೇಕು ಅನ್ನೋದು ಅವ್ರದೊಂದು ಕಲ್ಪನೆ. ಎಲ್ಲರಿಗೀಗ ಆಸೆ ಇದೆ, ನಮ್ಗೆ ಏನಾದರೂ ಆಗಬೇಕು, ಸಾಧಿಸಬೇಕು. ಅವ ರೈತನೇ ಇರಲಿ,
ಉದ್ಯೋಗಿಯೇ ಇರಲಿ, ಸನ್ಯಾಸಿಯೇ ಇರಲಿ, ಸಂಸಾರಿಕನೇ ಇರಲಿ, ವಿದ್ಯಾರ್ಥಿಗಳೇ ಇರಲಿ, ನಮ್ಮೆಲ್ಲರಿಗೂ ಒಂದು ಏನಾದರನ್ನ ಸಾಧಿಸಬೇಕು ಅನ್ನೋದು ಎಲ್ಲರಲ್ಲಿ ಹಂಬಲ ಇದೆ. ಹಾಗಾದ್ರೆ ಸಾಧಿಸಬೇಕಾದ್ರೆ ಏನು ಮಾಡಬೇಕು? ನಾನು ಸಣ್ಣದಾಗಿ ಒಂದು ಮೂರು ಮಾತುಗಳನ್ನು ಹೇಳ್ತೇನೆ. ಒಂದು ಮೂರು ಸೂತ್ರಗಳು ಬದುಕಿಗೆ ಬಹಳ ಮುಖ್ಯ. ಮನುಷ್ಯ ಏನನ್ನಾದರೂ ಜೀವನದಲ್ಲಿ ಸಾಧಿಸಬೇಕಾದ್ರೆ ಒಂದು ಸಂಕಲ್ಪ ಬೇಕು, ಎರಡನೇದ್ದು ಸಾಹಸ ಬೇಕು, ಮೂರನೇದ್ದು ಸೇವೆ ಬೇಕು. ಜೀವನಕ್ಕೆ ಸಂಕಲ್ಪ ಮುಖ್ಯ, ಸಾಹಸ ಮುಖ್ಯ, ಸೇವೆ ಮುಖ್ಯ. ಸಂಕಲ್ಪ, ಸಾಹಸ, ಸೇವೆಯಿಂದ ಬದುಕಿನ ಪರಿಪೂರ್ಣತೆ ಆಗ್ತದೆ. ಈ ಒಂದು ಸಣ್ಣ ಬೀಜ ಇರ್ತದೆ, ಆ ಬೀಜದಲ್ಲಿ ನಾನು ಎತ್ತರದ ಗಿಡ ಆಗಬೇಕು ಅನ್ನೋ ಮೊಳಕೆ ಒಡೆಯುವ ಸಂಕಲ್ಪ ಆಗದೆ ಇದ್ರೆ ಬೀಜ ಎಲ್ಲೋ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತದೆ. ನಾನು ಗಿಡ ಆಗಬೇಕು ಅಂತ ಮಳಿ ಕೊಡಿತೈತಲ್ಲ, ಅದು ಸಂಕಲ್ಪ. ಅದು ಬೀಜ ಮೊಳಕೆ ಒಡೆದು ಒಂದಿಷ್ಟು 3 ಫೀಟೋ 4 ಫೀಟೋ ಸಸಿ ಬೆಳೀತದೆ. ಬೆಳೆದಾಗ ಒಂದಿಷ್ಟು ಆಡ ಹುಡುಗರು ಬಂದು ಮುರಿತಾವ, ಯಾರೋ ಬಂದು ಚಿಮುಕ್ತಾರ, ಅಥವಾ ಕುರಿ ದನ ಆಡು ತಿಂದು ಮುರಿತಾವ, ಅಥವಾ ಗಾಳಿಗೆ ಮುರಿದು ಬೀಳ್ತೈತಿ. ಇಷ್ಟು ಮುರಿದು ಬಿದ್ದು ಸಹಿತ ಇವುಗಳನ್ನೆಲ್ಲವೂ ತಡ್ಕೊಂಡು ಬಿರುಗಾಳಿಗೆ ಮೈಯೊಡ್ಡಿ ಒಂದು ದಿವಸ ಎತ್ತರದ ಗಿಡ, ಎಂಥ ದೊಡ್ಡ ಬಿರುಗಾಳಿ ಬಂದರೂ ತಡೆದು ನಿಲ್ಲಿಸುವ ಸಾಮರ್ಥ್ಯ ಬೆಳೆಸುವಂತೈತಲ್ಲ, ಇದು ಸಾಹಸ ಆಗಿರುತ್ತದೆ. ಆಮೇಲೆ ಬರೇ ಮರವಿದ್ದು ಫಲವೇನು, ನೆರಳಿಲ್ಲದ ಮೇಲೆ ಗಿಡ ಬಾಳ ಬೆಳೀತು, ಎಲಿನೂ ಇಲ್ಲ, ಹಣ್ಣಿಲ್ಲ, ಬರಲೈತು, ಉಪಯೋಗ ಏನಾದರೂ? ಆ ಗಿಡ ಹಸಿರಾಗಿರಬೇಕು, ಬಂದವರಿಗೆ ನೆರಳು ಕೊಡ್ತಿರಬೇಕು, ಹಣ್ಣು ಕೊಡ್ತಿರಬೇಕು, ಪಕ್ಷಿಗಳು ಕೂಡು ಕಟ್ಟುತ್ತಿರಬೇಕು. ಅದು ಆ ಗಿಡದ ಸೇವೆ, ಅದು ಸಾರ್ಥಕತೆಯಲ್ಲಿ, ಸೇವೆಯಲ್ಲಿ ಆ ಗಿಡದ ಸಾರ್ಥಕತೆ ಇದೆ. ಹಾಗೆ ಮನುಷ್ಯನ ಬದುಕಿಗೆಯೂ ಮೂರು ಮುಖ್ಯ. ಒಂದು ಸಂಕಲ್ಪ ಇರಬೇಕು, ಒಂದು ಸಾಹಸ ಇರಬೇಕು, ಇನ್ನೊಂದು ಸೇವೆ ಬಹಳ ಮುಖ್ಯ. ಮೊದಲನೇದು ಸಂಕಲ್ಪ. ನೀವು ನೋಡಿ, ನಮ್ಮಲ್ಲಿ ಕಣ್ಣಿರ್ಲಾರ್ದವ್ರು ಎಷ್ಟು ಜನ ಇದ್ದಾರೆ ನೋಡಿ, ಬಹಳಷ್ಟು ಜನ ಕಣ್ಣಿರ್ಲಾರ್ದವರಿದ್ದಾರೆ. ನಮ್ಮಲ್ಲಿ ಒಬ್ಬ ವ್ಯಕ್ತಿ ಆಗಿ ಹೋದ ನೀವು ಅವ್ರ ಹೆಸರು ಕೇಳಿರ್ಲಿಕ್ಕೆ ಬೇಕು. ಕಣ್ಣಿರ್ಲಾರ್ದವ್ರು ಎಷ್ಟು ಜನ, ನನಗೆ ಕಣ್ಣ ಇಲ್ಲ, ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಭಿಕ್ಷುಕರಾದರು. ಆದ್ರೆ ಇಲ್ಲೊಬ್ಬ ವ್ಯಕ್ತಿ ಇದ್ದ, ನನಗೆ ಕಣ್ಣಿರದೇ ಇದ್ರೆ ಏನಾಯ್ತು, ಕಣ್ಣಿಲ್ಲದ ನೂರಾರು ಮಕ್ಕಳಿಗೆ ನಾನು ಬೆಳಕಾಗಬೇಕು ಅಂತ ಸಂಗೀತ ಕಲಿಸಿದ ಪುಟ್ಟರಾಜ ಗವಾಯಿಗಳಾದ್ರು, ಪಂಚಾಕ್ಷರಿ ಗವಾಯಿಗಳಾದ್ರು. ಇದು ಒಬ್ಬ ವ್ಯಕ್ತಿಯ ಸಂಕಲ್ಪ. ಸಂಕಲ್ಪ ಇಟ್ ಈಸ್ ಎ ಸ್ಟ್ರಾಂಗ್ ಡಿಟರ್ಮಿನೇಷನ್, ವಿಲ್ ಪವರ್. ಸಂಕಲ್ಪ ಅಂದ್ರೆ ಆಣೆ ಅಂತ ಅರ್ಥ. ಕಲ್ಪ ಅಂದ್ರೆ ಆಣೆ. ಸಂಕಲ್ಪ ಅಂದ್ರೆ ದೇವ್ರ ಮುಂದೆ ಹೋಗಿ ಅಣಿ ಮಾಡಿದ್ದಲ್ಲ, ನಾನು ಹೇಳುವ ಮಾತಿಗೆ ಎನ್ನ ಮನವೇ ಸಾಕ್ಷಿ, ನಿಮ್ಮ ಪಾದ ಸಾಕ್ಷಿ ಕೂಡದ ಸಂಗಮ ದೇವ. ಇದು ಆತ್ಮ ಸಾಕ್ಷಿಯ ಮಾತಿಗೆ ಸಂಕಲ್ಪ ಅಂತ ಕರೀತಾರೆ. ಸಂಕಲ್ಪ ಹೊಯ್ದಾಡಬಾರ್ದು ಅಷ್ಟೇ, ಅದು ಅಷ್ಟು ಅದ್ಭುತವಾಗಿರಬೇಕು. ಸಂಕಲ್ಪ ಮಾಡದೇ ಇದ್ರೆ ಬದುಕು ಮುಂದೆ ನಡೆಯುವುದೇ ಇಲ್ಲ. ನಮ್ಮಲ್ಲಿ ಬಹಳ ಜನರಿಗೆ, ವಿದ್ಯಾರ್ಥಿಗಳಿಗೆ ಒಂದು ಪ್ರಶ್ನೆ ಕಾಣ್ತಿರ್ತದೆ, ಏನ್ರಿ ನಾವು ಬಹಳ ಕಾನ್ಸಂಟ್ರೇಷನ್ ಮಾಡ್ಬೇಕಂತೀವಿ, ಮನಸ್ಸು ಹೈದಾಡ್ತೈತಿ, ಮನಸ್ಸು ಚಂಚಲ ಐತಿ ಅಂತ ಎಲ್ಲರಿಗೂ ಬಹಳ ಮಂದಿಗೆ ಸಮಸ್ಯೆ ಇದೆ. ನಮ್ಮದು ಮನಸ್ಸು ಚಂಚಲ ಐತಿ, ನಮ್ಮ ಮನಸ್ಸು ನಿಲ್ಲೋದೇ ಇಲ್ಲ, ಏನು ಮಾಡಬೇಕು ಅಂತ ಬಹಳ ಮಂದಿ ಕಡೆ ಕೇಳಿ. ನೀವು ಅವ್ರು ಏನ್ ಹೇಳ್ತಾರೆ ನೋಡಪ್ಪ, ನಿನ್ನ ಮನಸ್ಸು ನಿಲ್ಲೋದಿಲ್ಲ ಅಂದ್ರೆ ಮೆಡಿಟೇಷನ್ ಮಾಡು ಅಂತ ಹೇಳ್ತಾರೆ. ನೀವು ಹೋಗಿ ಮೆಡಿಟೇಷನ್ ಮಾಡಕ್ಕೆ ಕಣ್ಣು ಮುಚ್ಕೊಂಡು ಕೂಡ್ರಿ, ನೀವ್ ಯಾವ್ಯಾವ ಬ್ಯಾಡ್ ಅಂತಿರುವಷ್ಟು ಅವಾಗ ನಿಮ್ಮನ್ನು ಹಂಟ್ ಮಾಡ್ತಾವು. ಮನಸ್ಸು ನಿಲ್ಲಿಸೋದಲ್ಲ. ನೀವು ನೋಡಿ, ಮನಸ್ಸಿನ ಗುಣಧರ್ಮ ನಿಲ್ಲೋದಲ್ಲ, ಅದರ ಸ್ವಭಾವನ ಚಂಚಲೈತದೆ. ದ ಬ್ಯೂಟಿ ಆಫ್ ದಿ ಮೈಂಡ್ ಲೈಸ್ ಇನ್ ಇಟ್ಸ್ ವೇರಿಯೇಷನ್. ಅದರ ಚಂಚಲತೆ ಅದರ ಸೌಂದರ್ಯ. ಅಕಸ್ಮಾತ್ ಮನಸ್ಸು ಚಂಚಲವಾಗಿರದೇ ಇದ್ರೆ, ಹೊಯ್ದಾಡದೇ ಇದ್ರೆ ಇದ್ರ ವಿಕಾಸವೇ ಇರ್ತಿರ್ಲಿಲ್ಲ ಜಗತ್ತಿನ. ಮನಸ್ಸು ನಿಲ್ಲಿಸಬೇಕು, ನಿಲ್ಲಿಸಬೇಕು ಅನ್ನೋದಲ್ಲ. ಕಲ್ಲು ನಿಂತಾವ, ಕಂಬ ನಿಂತಾವ, ಕಟ್ಟಿಗೆ ನಿಂತಾವ, ಹಂಗ ಕಲ್ಲು ನಿಂತಂಗ ನಿನ್ನ ಮನಸ್ಸು ನಿಂತಿದ್ರೆ ಕಲ್ಯಾಣ ಕಟ್ಟವ್ರು ಯಾರು, ಕನ್ನಂಬಾಡಿ ಕಟ್ಟವ್ರು ಯಾರು? ಕಲ್ಲು ನಿಂತಂಗ ಮನಸ್ಸು ನಿಲ್ಲಿಸುವುದಲ್ಲ, ಕಲಿತಿರ್ಬೇಕು, ತಿಳ್ಕೊಂಡಿರ್ಬೇಕು. ಈ ಮನಸ್ಸನ್ನು ಎಲ್ಲಿ ನಿಲ್ಲಿಸಬೇಕು ಅನ್ನೋದು ಅಷ್ಟೇ ಗೊತ್ತಿರಬೇಕು. ನಾವೇನು ಎಲ್ಲಿ ಪಾರ್ಕ್ ಮಾಡಿವಿ ಮನಸ್ಸನ್ನು, ವೇರ್ ದೇರ್ ಇಸ್ ನೋ ಪಾರ್ಕಿಂಗ್ ವಿ ಆರ್ ಪಾರ್ಕಿಂಗ್ ಅವರ್ ಮೈಂಡ್ ದೇ. ಎಲ್ಲಿ ನೋ ಪಾರ್ಕಿಂಗ್ ಐತಿ ಅಲ್ಲಿ ಹೋಗಿ ಪಾರ್ಕ್ ಮಾಡಾಕತ್ತೀವಿ ಅಷ್ಟೆ. ಇದು ಗೊತ್ತಿರಬೇಕು, ಎಲ್ಲಿ ನಿಲ್ಲಿಸಬೇಕು ಅನ್ನೋದು ಮನುಷ್ಯನಿಗೆ ಗೊತ್ತಿರಬೇಕು ಅಷ್ಟೆ. ಈ ಇಂದ್ರಿಯಗಳೇನದಾವ, ಕಣ್ಣು ಕಿವಿ, ಬಹಳ ಅದ್ಭುತವಾಗಿರುವಂತಹ. ನೀ ಏನು ನೋಡ್ತಿ, ಏನು ಕೇಳ್ತಿ, ಮನಸ್ಸು ಅದರ ಆಕಾರ ಆಗ್ತದೆ.
ಅದಕ್ಕೆ ಮನುಷ್ಯನಿಗೆ ಎಲ್ಲದಕ್ಕಿಂತ ದೊಡ್ಡದು ಸಂಕಲ್ಪ ಶಕ್ತಿ ಬಹಳ ಅದ್ಭುತವಾಗಿರುವಂಥದ್ದು. ನಿಮಗೊಂದು ಸಣ್ಣ ಘಟನೆ ಹೇಳ್ತೇನೆ. ಒಂದು ಗುಡಿ ಇತ್ತಂತ. ಆ ಗುಡಿಯಲ್ಲಿ ಒಬ್ಬ ಗುಡಿ ಪೂಜಾರಿ ಗುಡಿ ಪೂಜಾ ಮಾಡ್ತಿದ್ದ. ಅವ ಪೂಜಾ ಮಾಡ್ಕೊಂತ ಮಾಡ್ಕೊಂತ ಗುಡಿ ಪ್ರಭಾವ ಬಹಳ ಬೆಳೀತು. ಆ ಗುಡಿಗೆ ಏನ್ ಮಾಡಕತ್ರು ಅಂದ್ರೆ ಊರಾನವ್ರು ಬಂದ್ರು, ಹಳ್ಳಿಯವ್ರು ಬಂದ್ರು, ಜಿಲ್ಲಾದವ್ರು ಬಂದ್ರು, ಕೊನೆಗೆ ಏನಂತಂದ್ರೆ ರಾಜ್ಯದವ್ರು ಬರಕತ್ರ. ಅದು ಗುಡಿ ಎಷ್ಟು ಫೇಮಸ್ ಆಯ್ತು ಅಂದ್ರೆ ಬೇರೆ ದೇಶದೊಳಗಿಂದ ಜನ ಬರಕತ್ರ. ಯಾವಾಗ ಆ ಗುಡಿಗೆ ಬೇರೆ ದೇಶದಿಂದ ಜನ ಬರಕತ್ರು, ಆ ಗುಡಿ ಕಮಿಟಿಯವ್ರು ಇದ್ರಲ್ಲ ಈ ಗುಡಿ ಪೂಜಾರಿ ಕೇಳದಂತ, ನಿನಗೆ ಇಂಗ್ಲಿಷ್ ಬರ್ತೈತೇನು? ಅವ ಗುಡಿ ಪೂಜಾರಿ ಅಂತ, ನನಗೆ ಇಂಗ್ಲಿಷ್ ಬರಲ್ಲಪ್ಪ, ಸಂಸ್ಕೃತ ಮಂತ್ರ ಮಾತ್ರ ಹೇಳಬಲ್ಲೆ. ಅವಾಗ ಗುಡಿ ಕಮಿಟಿಯವ್ರು ಅಂದ್ರಂತ, ಮತ್ತೆ ನಿನಗೆ ಇಂಗ್ಲಿಷ್ ಬರಂಗಿಲ್ಲ ಅಂದ್ರ ಈ ಗುಡಿಗೆ ದೇಶ ವಿದೇಶಗಳಿಗೆ ಜನ ಬರಕತ್ತಾರ, ನೀವು ಬಿಟ್ಟು ಬಿಡು, ಇಂಗ್ಲಿಷ್ ಬರೋನಿಗೆ ನಾವು ಗುಡಿ ಪೂಜೆ ಮಾಡಕ್ ಹಸ್ತೀವಿ. ಇದಕ್ಕೆ ಮಂತ್ರ ಬಿಟ್ಟು ಬೇರೆ ಏನೋ ಗೊತ್ತಿರಲಿಲ್ಲ. ಗುಡಿ ಬಿಡಿಸಿದ್ರೆ ಅವ್ರ ಕಮಿಟಿಯವರು, ಅದು ಹೊರಗೆ ಬಂತು, ಏನ್ ಮಾಡಬೇಕಂತ ಗೊತ್ತಿರಲಿಲ್ಲ. ಗುಡಿ ಮುಂದೆ ದೊಡ್ಡ ರಸ್ತೆ ಅಲ್ಲ, ಅಲ್ಲೊಂದು ಸಣ್ಣ ಒಂದಷ್ಟು ತೆಂಗಿನ ಗರಿ ಹಾಕೊಂಡು ಚಾ ಮಾಡಕ್ ಇಟ್ಟವ. ಚಾ ಎಷ್ಟು ಚಲೋ ಮಾಡಕತ್ತಂದ್ರೆ ಒಂದ್ 10 ದಿವಸ ಆಯ್ತು, 15 ದಿವಸ ಆಯ್ತು. ಅವ ಸ್ಪೆಷಲ್ ಕೇಟಿಗೆ ಆ ಗುಡಿಗೆ ಹೋಗೋ ಜನ ಎಲ್ಲ ಅವನ ಹತ್ರ ಚಾ ಕುಡಿಯಕ್ ಬರಕತ್ತ. ಅವ ಏನ್ ಮಾಡ್ದ, ಚಾ ಎಷ್ಟು ಚಲೋ ಆಗತ್ತೆ ಅಂದ್ರೆ ಒಂದಿಷ್ಟು ಇಡ್ಲಿ ಸಾಂಬಾರು ಚಟ್ನಿ ಮಾಡಕತ್ತ, ಸಾಯಂಕಾಲ ಒಂದಿಷ್ಟು ಮಿರ್ಚಿ ಹಾಕಕತ್ತ, ಚಲೋ ನಡೆಯಕತ್ತ. ಒಂದು ಬಾಡ್ಗಿ ಅಂಗಡಿ ತಗೊಂಡು ಹೋಟೆಲ್ ನಡೆಸ್ತ, ಅದು ಬಹಳ ಚಲೋ ನಡೀತು. ಮತ್ತೊಂದು ಸಣ್ಣ ಜಾಗ ಖರೀದಿ ಮಾಡಿ ಒಂದು ಹೋಟೆಲ್ ಕಟ್ಟದ, ಅದು ಇನ್ನೂ ಬಹಳ ಚಲೋ ನಡೀತು. ಅವ ಏನ್ ಮಾಡ್ದ, ಇಷ್ಟ ಆದ್ರೆ ಹೆಂಗಂತ ಒಂದು ಚಲೋ ಹೋಟೆಲ್ ಕಟ್ಟಿಬಿಟ್ಟಾರೆ, ಅದು ಬಹಳ ಬೆಸ್ಟ್ ನಡೀತು. ಮುಂದೊಂದು 5-star ಹೋಟೆಲ್ ಆ ಗುಡಿ ಮುಂದೆ ಕಟ್ಟದ, ಗುಡಿ ಸಣ್ಣದಾಗ್ತಿ, ಒಂದು 5-star ಹೋಟೆಲ್ ದೊಡ್ಡದಾಗಿತ್ತು. ಅವನಿಗೆ ಏನ್ ಅನಿಸ್ತು, ಎಲ್ಲೆಲ್ಲಿ ಹಿಂಗ್ ಜನ ಬರ್ತಾರೆ, ಎಲ್ಲೆಲ್ಲಿ ಗುಡಿ ಅದಾವ ಅಲ್ಲೆಲ್ಲಿ ಒಂದು 5-star ಹೋಟೆಲ್ ಕಟ್ಟಬೇಕಂತ ಅಲ್ಲೆಲ್ಲೆಲ್ಲ ಕಟ್ಟದ. ಅವ ಭಾರಿ ಫೇಮಸ್ ಆದ್ಮೇಲೆ ಎಲ್ಲಾ ಟಿವಿ ಅವ್ರು ಬಂದು ಇಂಟರ್ವ್ಯೂ ಬಂದ್ರಂತ, ಇವ್ನು ಇಂಟರ್ವ್ಯೂ ತಗೋಬೇಕಂತಂದ್. ಅವ ಬರ್ಲಿಲ್ಲ, ಅವ್ನ ಪಿ ಎ ಕಳ್ಸಿದ್ನಂತ. ಅವ ಪಿ ಎ ಬಂದು ಇಂಟರ್ವ್ಯೂ ಕುಂತ ಅವ್ರು ಕೇಳಿದ್ರು, ಇಲ್ಲ ನಿಮ್ ಸರ್ ಜೊತೆ ನಾ ಮಾತಾಡ್ತೀವಿ ಅಂತ. ಅವಾಗ ಅವ್ರ ಸರ್ ಬಂದು ಕುಂತರು, ಕುಂತ ಕೂಡ ಅವ್ರು ಇಂಟರ್ವ್ಯೂ ತಗೊಳ್ಳೋರು ಕೇಳಿದ್ರಂತ, ಇವರ್ ಎ ವೆರಿ ಕಾಮನ್ ಮ್ಯಾನ್, ಸಾಮಾನ್ಯ ಮನುಷ್ಯ, ಇಷ್ಟು ದೇಶದ ತುಂಬಾ 5-star ಹೋಟೆಲ್ ಹೆಂಗ್ ಮಾಡಿದ್ ಅಂತ ಇಂಗ್ಲಿಷ್ ನಾಗ ಕೇಳಿದ್ರು. ಅವ ಅಂದ, ಐ ಡೋಂಟ್ ನೋ ಇಂಗ್ಲಿಷ್, ಯು ಆಸ್ಕ್ ಮೀ ಇನ್ ಕನ್ನಡ ಅಂದ. ನನಗೆ ಇಂಗ್ಲಿಷ್ ಬರೋದಿಲ್ಲ, ಕನ್ನಡದ ಕೇಳಿ. ಅವ್ರಿಗೆ ಇಂಟರ್ವ್ಯೂ ತಗೊಳ್ಳೋರಿಗೆ ಇನ್ನೂ ಆಶ್ಚರ್ಯ ಆಯ್ತು. ಅಲ್ಲ, ನಿನಗೆ ಕನ್ನಡನ ಇಂಗ್ಲಿಷ ಬರೋದಿಲ್ಲ, ಬರೇ ಕನ್ನಡ ಬರ್ತಿದ್ದಿ, ಇಂಗ್ಲಿಷ್ ಬಂದಿದ್ರೆ ಇನ್ನೂ ಎಷ್ಟು ಮಾಡ್ತಿದ್ದಿ ಅಂದ್ರೆ ಅವ್ರು. ಅವಾಗ ಅವ ಅಂದ, ಇಂಗ್ಲಿಷ್ ಬಂದಿದ್ರೆ ಅಲ್ಲಿ ಗುಡ ಪೂಜಾರಿ ಇರ್ತಿದ್ದೆ ನಾನು ಅಂದ. ಅವ್ರಿಗೆ ಇಂಗ್ಲಿಷ್ ಬರ್ತೈತಂದ್ರೆ ಮತ್ತೆ ಪೂಜಾ ಮಾಡಂತಿದ್ರು. ಮತ್ತೆ ಅವ್ರಂದ್ರು, ಇಂಗ್ಲಿಷ್ ಬರೋದಿಲ್ಲ, ಮತ್ತೆ ಹ್ಯಾಂಗ ಇಷ್ಟ ಎತ್ತರಕ್ಕೆ ಬೆಳೆದಿ ನೀನು? ಅವಾಗ ಅವ ಹೇಳ್ದ, ನನಗೆ ಬಹಳ ಎತ್ತರಕ್ಕೆ ಬೆಳೆಸಿದ್ದು ಇಂಗ್ಲಿಷ್ ಅಲ್ಲ, ನಾನು ಬೆಳೆಯ ಬಲ್ಲೆ ಅನ್ನೋ ನನ್ನೊಳಗಿನ ಸಂಕಲ್ಪ ಶಕ್ತಿ ನನ್ನನ್ನು ದೊಡ್ಡವನನ್ನಾಗಿ ಮಾಡಿತ್ತು ಇಂಗ್ಲಿಷ್ ಅಲ್ಲ. ಸಂಕಲ್ಪ ಇರಬೇಕು, ಸಾಹಸ ಇರಬೇಕು. ಸಾಹಸ ಅಂದ್ರ ಒಬ್ಬ ಒಂದು ಸುಂದರ ಡೆಫಿನಿಷನ್ ಬರೀತಾನೆ. ಯಾವುದಕ್ಕೂ ಸಾಹಸ ಅನ್ನಬೇಕಂದ್ರ, ಒಂದು ಕತ್ತಲೆಯೊಳಗೆ ಒಬ್ಬ ವ್ಯಕ್ತಿ ರಾತ್ರಿ ಅಮಾವಾಸ್ಯೊಳಗೆ ಒಬ್ಬನ ಹೋಗ್ತಿದ್ದಂದ್ರೆ ಅವ ಸಾಹಸ ಇಲ್ಲ. ಏನೊಮ್ಮೆ ಹೋರಾಟ ನಡೆದೈತಿ, ಗುದ್ದಾಟ ನಡೆದೈತಿ, ಒಂದು 10 ಮಂದಿ ಒಮ್ಮೆ ಹೊಡಿತಾನಪ್ಪ ಅಂದ್ರೂ ಅವ ಸಾಹಸ ಅಲ್ಲ. ಯಾರಿಗೆ ಸಾಹಸ ಅನ್ನಬೇಕು ಅಂದ್ರೆ, ಜೀವನ ಅನ್ನುವಂಥ ಈ ಯಾತ್ರೆಯಲ್ಲಿ ನೋವಿದೆ, ಕಷ್ಟಗಳಿವೆ, ಅಪಮಾನಗಳಿವೆ, ಸೋಲುಗಳಿವೆ. ಕಷ್ಟ ಬಂದಾಗ, ನೋವಾದಾಗ, ಅಪಮಾನವಾದಾಗ, ಸೋಲಾದಾಗ, ಈ ಜಗತ್ತಿನಲ್ಲಿ ನನ್ನ ಜೊತೆಗಾರರು ಯಾರೂ ಇಲ್ಲ, ನಾನೊಬ್ಬನೇ ನನ್ನ ಸೋಲಿನ ಮಧ್ಯದಲ್ಲಿ ಗೆಲುವನ್ನು ಸಾಧಿಸಬೇಕನ್ನುವ ಸಂಕಲ್ಪ ಯಾವನು ಎದೆಯೊಳಗಿರುತ್ತೈತಲ್ಲ ಅವ ಸಾಹಸ. ಇದರೊಳಗಿಂದ ಯಾವ ಮ್ಯಾಲು ಬರ್ತಾನ ಅವ ಸಾಹಸ. ಇಟ್ ಈಸ್ ಅ ಕರೇಜ್ ಟು ಬಿ ಅಲೋನ್. ಇದು ನೀನೊಬ್ಬ ಏಕಾಂಗಿ ಅನ್ನುವಂಥ ಧೈರ್ಯ. ಇದು ಸಾಹಸ ಅಂದ್ರೆ ಮೂವಿಂಗ್ ಇನ್ ಟು ಅನ್ನೋನ್, ಜಂಪಿಂಗ್ ಇನ್ ಟು ಅನ್ನೋನ್ ಅಂದ್ರೆ ನಕಾಸೆ ಇಲ್ಲದೆ ಒಂದು ಹಡಗಿನೊಳಗೆ ಕುಂತು ಪ್ರಯಾಣ ಮಾಡೋದಿದು. ಮನುಷ್ಯ ಸಾಹಸಿ ಆಗಬೇಕು. ಜೀವನದ ಮೇಲೆ ಕಷ್ಟಗಳು ಬರ್ತಾವ, ಸಮಸ್ಯೆಗಳು ಬರ್ತಾವ, ಅವುಗಳ ಮಧ್ಯದೊಳಗೆ ಬೆಳಿಬೇಕಾಗ್ತದ ಮನುಷ್ಯ. ಇವತ್ತೆಷ್ಟೋ ಜನ ರೈತರದಾರ, ವಿದ್ಯಾರ್ಥಿಗಳದಾರ, ಏನು ಒಂದು ಸಣ್ಣ ಒಂದು ಸಬ್ಜೆಕ್ಟ್ ಓದ್ತು ಅಂದ್ರೆ ವಿದ್ಯಾರ್ಥಿ, ಇವತ್ತು ನಾವು ಪೇಪರ್ಗಳಿಗೆ ಓದ್ತೀವಿ, ಎಷ್ಟೋ ಜನ ರೈತರ ಆತ್ಮಹತ್ಯೆ ಮಾಡಿಕೊಳ್ಳೋದು ಓದ್ತೀವಿ, ಏನಪ್ಪ ಜೀವನ ಸಾಕಾಗೈತ್ರಿ, ಎದುರಿಸಕ್ ಆಗೋದಿಲ್ಲ. ಎಷ್ಟು ಜನ ವಿದ್ಯಾರ್ಥಿಗಳು ಒಂದು ಪೇಪರ್ ಎರಡು ಪೇಪರ್ ಓದೋರು ಆತ್ಮಹತ್ಯೆ ಮಾಡಿಕೊಳ್ಳೋದು ನೋಡ್ತೀವಿ ಇಲ್ಲ ನಾವು.
ಜೀವನದಲ್ಲಿ ಎಲ್ಲರ ಜೀವನದಲ್ಲಿ ಕಷ್ಟಗಳು ಬರ್ತವೆ. ಕಷ್ಟಗಳು ಬಂದಾಗ ಅಲ್ಲಿ ಹೋದಾಗ ಒಂದು ಜೀವನದ ತುದಿ ಮುಟ್ಟದಾಗ ಎರಡೇ ಎರಡು ದಾರಿಗಳನ್ನು, ಒಂದು ಆತ್ಮಹತ್ಯೆಯ ದಾರಿ, ಇನ್ನೊಂದು ಆತ್ಮ ಪರಿವರ್ತನೆಯ ದಾರಿ. ಯಾರು ಕಷ್ಟಗಳು ಬಂದಾಗ ಆತ್ಮಹತ್ಯೆ ಮಾಡಿಕೊಳ್ತಾರೆ ಅವರು ಹೇಳಿಗಳಾಗ್ತಾರೆ. ಕಷ್ಟದ ತುದಿಯನ್ನು ಮುಟ್ಟಿದಾಗ ಯಾರು ಆತ್ಮ ಪರಿವರ್ತನೆ ಮಾಡಿಕೊಳ್ತಾರೆ ಅವರು ಶರಣರಾಗ್ತಾರೆ, ಸಂತರಾಗ್ತಾರೆ. ದೇವರು ಇದೊಂದು ಅದ್ಭುತವಾದಂತಹ ಬದುಕು ಕೊಟ್ಟಿದ್ದಾನೆ. ಇಟ್ ಈಸ್ ಹಿಸ್ ಗಿಫ್ಟ್, ಇಟ್ ಈಸ್ ಡಿವೈನ್ ಗಿಫ್ಟ್. ದೇವನು ಕೊಟ್ಟ ಕಾಣಿಕೆ, ಇದನ್ನು ಕೆಡಿಸಬಾರದು ನಾವೆಲ್ಲ. ಇದನ್ನು ದೇವರು ಈ ಭೂಮಿಗೆ ನಮಗೆ ಕಳಿಸಬೇಕಾದ್ರೆ ಅದ್ಭುತವಾಗಿ ನಮ್ಮನ್ನು ಸೃಷ್ಟಿಸಿ ಕಳಿಸಿದ್ದಾನೆ. ಇದನ್ನು ಬಹಳ ಜೋಪಾನವಾಗಿ ನಾವು ಇಟ್ಕೋಬೇಕಾಗ್ತದೆ. ಈಗೊಂದು ಕೈಯಾಗ ಉಂಗ್ರ ಹಾಕಿರ್ತಾನೆ ಮಾವು ಮದಿಯೊಳಗೆ, ಉಂಗ್ರ ಹಾಕಿದ್ದು ನಾವು ನೋಡಿಕೊಂಡಾಗ ಯಾವಾಗ ಯಾವಾಗ ಉಂಗ್ರ ನೋಡ್ಕೊಂಡಿರ್ತೀವಿ ಅವಾಗವಾಗ ನಮ್ಮ ಮಾವು ನೆನಪಾಗ್ತಿರ್ತೈತಿ. ಸುಮ್ಮನೆ ಒಂದು ಬಂಗಾರದ ಉಂಗ್ರ ಹಾಕಿದಾಗ ಉಂಗ್ರ ನೋಡ್ಕೊಂಡಾಗ ಹೆಂಗೆ ಅಂದ್ರೆ ಮಾವು ನೆನಪಾಗ್ತಿರ್ತೈತಿ. ಹಂಗೆ ಈ ಬದುಕನ್ನು ನೋಡಿದಾಗ ಬದುಕು ಕೊಟ್ಟ ಮಹಾದೇವನ ನೆನಪಾಗ್ತಿರ್ಬೇಕು. ಇದು ದೇವನ ಕಾಣಿಕೆ ಇದು. ಅದಕ್ಕೆ ಜೀವನದಲ್ಲಿ ನೀವು ನೋಡ್ರಿ, ಮನುಷ್ಯ ಸಾಕಿದ ಕುರಿ ಕೋಳಿ ಆಕಳ ಯಾವ ಆತ್ಮಹತ್ಯೆ ಮಾಡ್ಕೊಂಡಿದ್ರು? ಸಾಕಿದ ಮಾಲೀಕ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಓದಿವಿ, ಆದ್ರೆ ಆಕಳ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಓದಿಲ್ಲ. ನಾವು ಕುರಿ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಓದಿಲ್ಲ, ಕುರಿ ಸಾಕಿದ ಮಾಲೀಕ ಆತ್ಮಹತ್ಯೆ ಮಾಡಿಕೊಂಡ. ಇವತ್ತು ವಿದ್ಯಾರ್ಥಿಗಳಾದ್ರೆ ಏನು ಒಂದು ಪೇಪರ್ ಎರಡು ಪೇಪರ್ ಹೋದ್ತು ಅಂದ್ರೆ ಆತಪ್ಪ ಜೀವನನ ಮುಗಿತು ಅಂತ ಆತ್ಮಹತ್ಯೆ ಮಾಡಿಕೊಂಡಂತ ಎಷ್ಟು ವಿದ್ಯಾರ್ಥಿಗಳದ. ಏನು ಫೇಲ್ ಆಗ್ತು ಅಂತ ಮತ್ತೆ ಬರೀದಷ್ಟೇ, ಏನು ಫಾಲ ಫೇಲ್ ಆದ್ರೆ ಜೀವನ ಮುಗಿತಂತ ಇದೈತಿ ನೋಡ್ರಿ. ಒಬ್ಬ ಹುಡುಗ ಫೇಲ್ ಆದವ, ಖಾಯಂ ಸಬ್ಜೆಕ್ಟ್ ಯಾವುದು? ಇಂಗ್ಲೀಷು ಮ್ಯಾಥ್ಸ್. ಫೇಲ್ ಆಗ ಕೂಡ ಹೊಟ್ಟ ಬಿಟ್ಟ ಅವ ಹಗ್ಗ ತಗೊಂಡು ಅವ್ರ ದೋಸ್ತ್ ಕೇಳಿ ಎಲ್ಲಿ ಹೊಂಟಿಯೋ, ಆತ್ಮಹತ್ಯೆ ಮಾಡ್ಕೊಳಕ್ ಹೊಂಟೀನಿ. ಯಾಕೆ ಹೊಂಟಿ? ಇಲ್ಲ ಮ್ಯಾಥ್ಸ್ ಇಂಗ್ಲಿಷ್ ಎರಡು ಫೇಲ್ ಆಗ್ಯಾವ ಅದಕ್ಕೆ ಆತ್ಮಹತ್ಯೆ ಮಾಡ್ಕೊಳಕ್ ಹೊಂಟೀನಿ. ಅವ್ರ ದೋಸ್ತ್ ಅಂದ್ರೆ ಹುಚ್ಚದೀನಿ ಎಂದವ. ಯಾಕಂತ ಕೇಳಿದವ, ಸುಮ್ ಎರಡು ಪೇಪರ್ ಫೇಲ್ ಆಗ್ಯಾವ ಅಕ್ಟೋಬರ್ ಚಾನ್ಸ್ ನೆಕ್ ಕಟ್ಟಿ ಬರೀ ಎಂದವ. ಅಕಸ್ಮಾತ್ ನೀ ಎರಡು ಪೇಪರ್ ಕಟ್ಟಿ ಬರೀಲಾರ್ದೆ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡಿ ಅಂದ್ರ ಮುಂದೆ ಹುಟ್ಟಿ ಬಂದ್ರೆ ಉಸು ಪೇಪರ್ ಮತ್ತೆ ಬರೀಬೇಕಾಗುತ್ತೆ, ಸುಮ್ ಫೇಲ್ ಆಗಿದ್ವಿ ಅದು ಬರೀ ಅಂದ. ಸಾಹಸ ಇದು ಜೀವನ ಅಷ್ಟೇ. ಮನುಷ್ಯ ಗೊತ್ತಿರಬೇಕು, ಸಣ್ಣ ಸಣ್ಣ ಮೆಟ್ಟಿಲುಗಳಿಂದ ಜೀವನ ಕಟ್ಟಬೇಕಾಗ್ತದೆ. ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ. ನೀವೆಲ್ಲ ಮೈಕಲ್ ಜಾಕ್ಸನ್ ಬಗ್ಗೆ ಕೇಳಿರಿ ಮಕ್ಕಳೆಲ್ಲ. ಮೈಕಲ್ ವಾಸ್ ಎ ಬ್ಲ್ಯಾಕ್ ಬಾಯ್, ಅವನು ನಿಗ್ರೋ ಜನಾಂಗ ಹುಡುಗ. ಮೈಕಲ್ ಜಾಕ್ಸನ್ ಒಂದು ದಿವಸ ಅವನಿಗೆ ಇಂಟರ್ವ್ಯೂ ಮಾಡ್ತಾರೆ ಒಬ್ರು, ನೀನು ಒಂದು ಸಣ್ಣ ಕರಿಯ ಹುಡುಗ, ಕಪ್ಪು ಹುಡುಗ ಮೈಕಲ್, ಹೌ ಯು ಹ್ಯಾವ್ ಬಿಕಮ್ ಮೈಕಲ್ ಜಾಕ್ಸನ್? ಮೈಕಲ್ ಜಾಕ್ಸನ್ ಹೆಂಗಾದ ನೀನು? ಅಂತ ಎಷ್ಟು ದೊಡ್ಡ ಡ್ಯಾನ್ಸರ್ ಆದ, ಎಷ್ಟು ದೊಡ್ಡ ಗಾಯಕ ಆದಿಯಲ್ಲ ಹೆಂಗ? ಅವಾಗ ಅವ ಮೈಕಲ್ ಜಾಕ್ಸನ್ ಹೇಳ್ತಾನೆ, ಮೈಕಲ್ ಜಾಕ್ಸನ್ ಮೈಕಲ್ ಜಾಕ್ಸನ್ ಆಗಿದ್ದು ಏನೂ ಮಾಡಿಲ್ಲ ನಾನು. ಹೆಂಗ ಒಬ್ಬ ಸಾಮಾನ್ಯ ಮೈಕಲ್ ಜಾಕ್ಸನ್ ಆದ ಅಂದ್ರೆ ನಾ ಏನೂ ಮಾಡ್ತಿರ್ಲಿಲ್ಲ. ಪ್ರತಿನಿತ್ಯ ಒಂದೊಂದು ಸ್ಟೆಪ್ ಪ್ರಾಕ್ಟೀಸ್ ಮಾಡ್ತಿದ್ದೆ, ಒಂದೊಂದು ಸ್ಟೆಪ್ ಪರ್ಫೆಕ್ಟ್ ಆಗ್ತಿದ್ದೆ. 365 ದಿವಸ 365 ಹೊಸ ಸ್ಟೆಪ್ ಪ್ರಾಕ್ಟೀಸ್ ಮಾಡಿದೆ, 365 ಹೊಸ ಸ್ಟೆಪ್ ಪರ್ಫೆಕ್ಟ್ ಆದೆ. ಒಂದು ದಿವಸ ಅನ್ನೋದ್ರೊಳಗ, ಒಂದು ವರ್ಷ ಅನ್ನೋದ್ರೊಳಗ ಮೈಕಲ್ ಹೋಗಿ ಮೈಕಲ್ ಜಾಕ್ಸನ್ ಆಗಿದ್ದೆ ನಾನು ಅಂತ ಹೇಳ್ತಾನೆ. ಒಂದೊಂದು ಸ್ಟೆಪ್ ಪ್ರಾಕ್ಟೀಸ್ ಮಾಡೋದಷ್ಟೇ. ಏನು ಕಷ್ಟಗಳು ಬರಲಿ, ನೋವೇ ಬರಲಿ, ಅದರಲ್ಲಿ ಮುನ್ನುಗ್ಗಿ ನಡಿಬೇಕಲ್ಲ ಮನುಷ್ಯ, ಇದು ಸಾಹಸ. ಮೂರನೇದ್ದು ಸೇವೆ. ಈ ಜಗತ್ತಿನಲ್ಲಿ ಯಾರು ದೊಡ್ಡವರಾಗ್ತಾರಂದ್ರ ಆಳುವ ವ್ಯಕ್ತಿಗಳ ಕಾಲು ಒರೆಸಿದವರು ದೊಡ್ಡವರಾಗಿಲ್ಲ, ಅಳುವ ವ್ಯಕ್ತಿಗಳ ಕಣ್ಣೀರು ಒರೆಸಿದವರು ದೊಡ್ಡವರಾಗಿದ್ದಾರೆ. ಗೆದ್ದ ವ್ಯಕ್ತಿಗೆ ಚಪ್ಪಾಳೆ ಹೊಡೆದವರು ದೊಡ್ಡವರಾಗಿಲ್ಲ, ಬಿದ್ದ ವ್ಯಕ್ತಿಯ ಕಣ್ಣೀರು ಒರೆಸಿದವರು ದೊಡ್ಡವರಾಗಿದ್ದಾರೆ. ಇವತ್ತು ನಾವೆಲ್ಲ ನಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ತೇವೆ. ನಾವು ಕೇಕ್ ತಂದು ಮೇಣದ ಬತ್ತಿ ಹಚ್ಚಿ ದೀಪ ಹಚ್ಚಿ ಹ್ಯಾಪಿ ಬರ್ತ್ಡೇ ಟು ಯು ಅಂತ ಹಾಡ್ತೀವಿ. ಹೀಗೂ ನಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬಹುದು. ಹಚ್ಚಿದ ದೀಪವನ್ನು ಆರಿಸಿಯೂ ನಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ಳಬಹುದು. ದೀಪವೇ ಗುಡಿಸಿದ ನಮ್ಮ ಮಕ್ಕಳಿಗೆ ಹೋಗಿ ಒಂದು ಜ್ಞಾನದ ಪುಸ್ತಕವನ್ನು ಕೊಟ್ಟು ನಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ಳುವುದು, ಇದು ಸೇವೆ. ಅದಕ್ಕೆ ಮನುಷ್ಯ ಗೊತ್ತಿರಬೇಕು, ತಂದೆ ತಾಯಿಗಳ ಸೇವೆ ಮಾಡುವುದು, ನಿಸರ್ಗದ ಸೇವೆ ಮಾಡುವುದು, ದೇಶ ಸೇವೆ ಮಾಡುವುದು. ಸೇವೆ ಮಾಡುವುದನ್ನು ಕಲಿಬೇಕಾಗ್ತದೆ ಮನುಷ್ಯ. ಯಾಕಂದ್ರೆ ಯಾಕೆ ಸೇವೆ ಮಾಡಬೇಕು ಅಂದ್ರೆ, ನೀವು ಉಸುರು ತಗೊಂತೀರಿ ನೋಡಿ,
ಈ ನಿಸರ್ಗದೊಳಗೆ ಒಂದು ಏನು ನಿಯಮ ಐತೆ ಅಂದ್ರೆ ನಾವು ಯಾರು ಏನೇನು ಪಡ್ಕೊಂಡಿವಿ ಅದನ್ನು ಕೊಟ್ಟ ಹೋಗ್ಬೇಕು, ಯಾರು ಬಿಟ್ಟು ಹೋಗ್ಲಿಕ್ಕೆ ಆಗುದಿಲ್ಲ. ಈ ಭೂಮಿಗೆ ಬರುವಾಗ ನಾವೇನು ಅನ್ನ ತಂದಿಲ್ಲ, ನೀರು ತಂದಿಲ್ಲ, ಗಾಳಿ ತಂದಿಲ್ಲ, ಬೆಳಕು ತಂದಿಲ್ಲ, ಈ ನಿಸರ್ಗ ನಮಗೆಲ್ಲ ಕೊಟ್ಟೈತೆ. ನಾನು ಏನೋ ಕೊಡದೆ ಹೋದ್ರೆ ನಿಸರ್ಗಕ್ಕೆ ಕೃತಜ್ಞನಾಗಿ ಹೋದಂಗ ಆಗ್ತೈತಿ. ಕೃತಜ್ಞನಾಗಬಾರ್ದು, ಕೃತಜ್ಞನಾಗಬೇಕು. ಈಗ ನೀವು ಉಸಿರು ತಗೊಳ್ತೀರಿ, ತಗೊಂಡವರು ನಾನು ಕೊಡದೇ ಇಲ್ಲ ಅಂದ್ರೆ ನಡೆಯಂಗಿಲ್ಲ, ಬಿಡಬೇಕಾಗ್ತದೆ. ಹಂಗ ನಿಸರ್ಗಕ್ಕೆ ನಾವೇನ್ ತಗೊಂಡಿವಿ ಕೊಟ್ಟು ಹೋಗ್ಬೇಕಾಗ್ತದೆ. ಈಗ ನೀವು ಒಂದು ಹೋಟೆಲ್ಗೆ ಹೋಗ್ತೀರಿ, ಹೋಟೆಲ್ಗೆ ಹೋದಾಗ ಒಂದು ಬಿಸಿಲರಿ ಬಾಟ್ಲಿ ತಗೊಳ್ತೀರಿ, 10 ರೂಪಾಯಿ ಕೊಡ್ತೀರೋ ಇಲ್ಲಿ ಖಾನಾ ಒಳಗೆ ಊಟ ಮಾಡ್ತೀರಿ, ಅವ್ರಿಗೆ ಒಂದು 50 ರೂಪಾಯಿ ಕೊಡ್ತೀರೋ ಇಲ್ಲಿ. ಇವತ್ತು ನಿಮ್ಗೆ ಎಲೆಕ್ಟ್ರಿಸಿಟಿ ಅವ್ರು ಬರ್ತಾರೆ, ಬಿಲ್ ಕೇಳ್ತಾರೆ, 200 ರೂಪಾಯಿ ಕೊಡ್ತಿರೋ ಇಲ್ಲ ಅವರಿಗೆ. ಸುಮ್ಮನೆ ಒಂದು ಒಂದು ಬಿಸಿಲರಿ ಬಾಟ್ಲಿ ತಗೊಂಡವರಿಗೆ 10 ರೂಪಾಯಿ ಕೊಟ್ಟು ಬರ್ತೀವಿ. ನಿಸರ್ಗ ದೇವತೆ ಕೆರೆ ಹಳ್ಳ ಬಾವಿಗಳನ್ನು ನಮ್ಮ ಸಲುವಾಗಿ ತುಂಬಿಸೈತಲ್ಲ, ಅವರಿಗೆ ನಾವೇನು ಕೊಟ್ಟಿವಿ ಹೇಳಿ? ಒಂದು ಊಟ ಕೊಟ್ಟವರಿಗೆ 50 ರೂಪಾಯಿ ಕೊಟ್ಟು ಬರ್ತೀವಿ. ಭೂಮಿ ತಾಯಿ ಹಿಂಗ 4 ಕಾಳು ಉಕ್ಕಿ ಬಂದ್ರೆ ಸಾಕು, 40 ಕ್ವಿಂಟಲ್ ನಮ್ಮ ಮನೆ ತುಂಬುತ್ತಾಳಲ್ಲ, ಆಕೆಗೆ ನಾವೇನು ಕೊಟ್ಟಿವಿ ಹೇಳಿ? ನೀವೊಂದು ಸೈಕಲ್ ತಗೊಂಡು ಹೋಗ್ತೀರಿ, ಸೈಕಲ್ ತಗೊಂಡು ಹೋಗುವಾಗ ಸೈಕಲ್ ಟ್ಯೂಬ್ ಪಂಚರ್ ಆಗ್ತದೆ. ಸೈಕಲ್ ಟ್ಯೂಬ್ ಪಂಚರ್ ಆದ್ರೆ ಹವಾ ಹಾಕ್ಲಿಕ್ಕೆ 10 ರೂಪಾಯಿ ಕೊಟ್ಟು ಬರ್ತೀರಿ. ಇದು ದೇಹ ಅನ್ನುವಂತಹದ್ದೊಂದು ತೊಗಲಿನ ಟ್ಯೂಬ್ ಮಾಡಿ ಇದು 9 ರಂಧ್ರಗಳನ್ನಿಟ್ಟು ದೇವರಿಂದ ನೊಟ್ಟ ಹವಾ ಹೋಗಲಾರ್ದಂಗ ನೋಡಿಕೊಂಡನಲ್ಲ ಈ ಭಗವಂತನಿಗೆ, ನಾವೇನು ಕೊಟ್ಟಿವಿ ನೋಡಿ? ಒಂದು ಕ್ಷಣ ವಿಚಾರ ಮಾಡಿದ್ರೆ ಈ ನಿಸರ್ಗಕ್ಕೆ ನಾವೇನಾದ್ರೂ ಕೊಟ್ಟು ಹೋಗ್ಬೇಕಾಗ್ತದೆ. ಅದು ಸೇವೆ. ದೇವ್ರು ನನಗೆ ಏನು ಕೊಟ್ಟಾನ ಅದನ್ನ ನಿಸರ್ಗ ಕೊಟ್ಟು ಹೋಗೋದು ಅಷ್ಟೇ. ಶಕ್ತಿ ಇದ್ರ ಇದ್ದಾವ, ಹಣ ಇದ್ದಾವ ಹಣ ಕೊಡ್ಲಿ, ವಿದ್ಯೆ ಇದ್ದಾವ ಜ್ಞಾನ ಕೊಡ್ಲಿ, ಶಕ್ತಿ ಇದ್ದಾವ ಸೇವೆ ಮಾಡಿ ಮುಟ್ಟಿಸ್ಲಿ ಅಷ್ಟೇ. ಇದು ಸೇವೆ ಸಾರ್ಥಕವಾಗ್ತದೆ. ಮನುಷ್ಯನಿಗೆ ಇದು ಗೊತ್ತಿರಬೇಕು. ಸಂಕಲ್ಪ, ಸಾಹಸ, ಸೇವೆ ಇವು ಮೂರರಿಂದ ಅದು ಬದುಕು ಪರಿಪೂರ್ಣ ಅನ್ನುವಂತಹ ಮಾತು ಹೇಳಿ ನಿಸರ್ಗದ ಸೇವೆಯನ್ನು ಮಾಡೋದು. ಒಂದು ಕೊನೆಯ ಮಾತು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಇವತ್ತು ನೀವು ನೋಡಿ, ಯುವಕರಿಗೆ ಪಾಟೀಲ್ಜಿ ಅವ್ರದ್ದೊಂದು ಕನಸಿದೆ, ಅವರು 10 ಲಕ್ಷ ಗಿಡಗಳನ್ನು ಹಚ್ಚಬೇಕು ಅನ್ನೋದು ಅವ್ರದ್ದೊಂದು ಕನಸು. ಇವತ್ತು ನಾವು ಗುಡಿಗಳನ್ನು ಕಟ್ತೇವೆ, ಗುಡಿ ಕಟ್ಟಿದ್ರೆ ಆ ಧರ್ಮದವರಷ್ಟೇ ಆ ಗುಡಿಯಾಗ ಹೋಗ್ತಾರೆ, ಮಸೀದಿ ಕಟ್ಟಿದ್ರೆ ಆ ಧರ್ಮದವರಷ್ಟೇ ಮಸೀದಿಯೊಳಗೆ ಹೋಗ್ತಾರೆ, ಒಂದು ಗುರುದ್ವಾರ ಕಟ್ಟಿದ್ರೆ ಆ ಧರ್ಮದವರಷ್ಟೇ ಆ ಗುರುದ್ವಾರದೊಳಗೆ ಹೋಗ್ತಾರೆ, ಒಂದು ಚರ್ಚ್ ಕಟ್ಟಿದ್ರೆ ಆ ಧರ್ಮದವರಷ್ಟೇ ಚರ್ಚ್ನೊಳಗೆ ಹೋಗ್ತಾರೆ. ಆದ್ರೆ ಒಂದು ಗಿಡ ಹಚ್ಚರಿ, ಆ ಗಿಡದ ನೆರಳೊಳಗೆ ಎಲ್ಲಾ ಧರ್ಮದವರು ಬಂದು ಕೂಡುತ್ತಾರೆ. ಒಂದು ಗಿಡ ಅದು ನಿಜವಾದ ಮಾನವ ಧರ್ಮ ಪೀಠ. ಅವರ ಕನಸು ನಿಸರ್ಗದ ರಕ್ಷಣೆಯಾಗಬೇಕು, ಜನದ ರಕ್ಷಣೆಯಾಗಬೇಕು, ಮನುಷ್ಯನ ರಕ್ಷಣೆಯಾಗ್ತದೆ ಅನ್ನುವಂತ ಮಾತು ಹೇಳಿ ಇದು ಯಶಸ್ವಿಯಾಗಲಿ, ತಮಗೆಲ್ಲ ಒಳ್ಳೆಯದಾಗಲಿ ಅಂತ ಹಾರೈಸಿದ ಮಾತುಗಳನ್ನು ಮುಗಿಸ್ತಾರೆ.